ಓಕೆ ಡಿಯರ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಶಿವಕುಮಾರ್ ಚೌಹಾಣ್ ದಿ ಕ್ಲಾಸಿಕ್ ಐ ಎಸ್ ಕೆ ಎ ಸ್ಟಡಿ ಸರ್ಕಲ್ನಲ್ಲಿ ಸತ ಸತತ ಆರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ಬರ್ತಾ ಇದ್ದೀನಿ ಡಿಯರ್ ಫ್ರೆಂಡ್ಸ್ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರು ಹಿಂದೆ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದು ಹೋಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಿತ್ರರ ಜೊತೆಗೆ ಹೊಸದಾಗಿ ಜಾಯ್ನ್ ಆಗ್ತಿರ್ತಕ್ಕಂಥ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಾನು ಬಯಸೋದು ಬಯಸೋದೇನಪ್ಪ ಅಂತ ಹೇಳಿದ್ರೆ ನಾವು ಒಂದು ಹೊಸ ಚಾನಲ್ ದ ಕ್ಲಾಸಿಕ್ ಸಾರಿ ಕ್ಲಾಸಿಕ್ ಎಜುಕೇಷನ್ ಚಾನಲ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿದ್ದೀವಿ ಸ್ನೇಹಿತರೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋಸ್ಗಳು ನಿಮಗೆ ಬಂದು ತಲುಪಬೇಕು ಅಂತ ಅನ್ನೋದಾದರೆ ನೀವು ಇದನ್ನು ವೀಕ್ಷಣೆ ಮಾಡ್ಕೊಳ್ತಾ ಹೋಗ್ಬೋದು ಸೊ ಯಾಕೆ ಅಂತ ಹೇಳಿದ್ರೆ ಕಾಂಪಿಟೇಟಿವ್ ವರ್ಲ್ಡಿಗೆ ಬೇಕಾಗಿರ್ತಕ್ಕಂಥ ಕ್ಲಿಯರ್ ಕ್ಲಿಯರಾಗಿ ಕೊಡ್ತಾ ಬರ್ತಾ ಇರ್ತೀವಿ ಸೊ ಕಾಲ ಕಾಲಕ್ಕೆ ಯಾವ್ಯಾವದನ್ನು ಕೊಡಬೇಕು ಅದನ್ನು ನಾವು ನೀಟಾಗಿ ಯಾವ್ಯಾವದನ್ನು ಕೊಡಬೇಕು ಅದನ್ನು ಕೊಡ್ತಾ ಬರ್ತಾ ಇರ್ತೀವಿ ಸ್ನೇಹಿತರೆ ವೀಕ್ಷಣೆ ಇರಿ ಅಂತ ಹೇಳ್ತಾ ಇವತ್ತು ನಾನು ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ಯಾವುದಪ್ಪ ಅಂತ ಹೇಳಿದ್ರೆ ಅದು ಭಾರತ ದೇಶದ ಭಾರತ ದೇಶವನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಭಾರತ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ನೆಹರೂರವರಿಂದ ಹಿಡಿದು ಮೋದಿಜಿಯವರವರೆಗೆ ಹದಿನಾಲ್ಕು ಪ್ರಧಾನಮಂತ್ರಿಗಳ ಬಗ್ಗೆ ನಾವು ಇವತ್ತಿನ ಈ ಇದರಲ್ಲಿ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಈಗ ನಿಮಗೆಲ್ಲ ಗೊತ್ತಿದೆ ಅತಿ ಹೆಚ್ಚು ಸದ್ದು ಮಾಡ್ತಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿಯವರು ಸೊ ನೆಹರೂರವರ ಕಾಲದಿಂದ ಹಿಡಿದು ಇಲ್ಲೇವರೆಗೂ ಅಂತಹ ಪ್ರಧಾನಿಗಳ ಬಗ್ಗೆ ನಾವೊಂದು ಚಿತ್ರಣವನ್ನು ನೋಡ್ತಾ ಬರೋಣ ಅಂತ ಅನ್ನೋದು ನನ್ನ ಉದ್ದೇಶ ಸೊ ನೆಹರೂರವರಿಂದ ಮೋದಿಜಿಯವರಿಗೆ ಹದಿನಾಲ್ಕು ಪ್ರಧಾನಮಂತ್ರಿಗಳು ಸ್ನೇಹಿತರೆ ಪ್ರಧಾನಮಂತ್ರಿಗಳ ಚಿತ್ರವನ್ನು ನೀವು ನೋಡ್ತಾ ಇರ್ಬೋದು ಚಿತ್ರಪಟವನ್ನು ನೀವು ನೋಡ್ತಾ ಇರ್ಬೋದು ಗಮನಿಸ್ತಾ ಇರ್ಬೋದು ಸೊ ಹದಿನಾಲ್ಕು ಜನ ಪ್ರಧಾನಮಂತ್ರಿಗಳು ವ್ಯಕ್ತಿಗತವಾಗಿ ಹದಿನಾಲ್ಕು ಜನ ಪ್ರಧಾನಮಂತ್ರಿಗಳಿದ್ದಾರೆ ವ್ಯಕ್ತಿಗತವಾಗಿ ಹದಿನಾಲ್ಕು ಜನ ಪ್ರಧಾನಮಂತ್ರಿಗಳು ಪ್ರಸ್ತುತ ಇರತಕ್ಕಂಥವ್ರು ಮೋದಿಜಿಯವರನ್ನ ಒಳಗೊಂಡು ಸೊ ಹಾಗಾದರೆ ನಾವು ಒಂದೊಂದಾಗಿ ಒಂದೊಂದಾಗಿ ನೋಡ್ತಾ ಬರೋದಾದರೆ ಸ್ನೇಹಿತರೆ ಈಗ ನಾವು ಮುಂದುವರೆದು ಜವಾಹರ್ಲಾಲ್ ನೆಹರೂರವರು ಜವಾಹರ್ಲಾಲ್ ನೆಹರು ಯಾರಿಗೆ ತಾನೇ ಗೊತ್ತಿಲ್ಲ ನಮ್ಮ ನಿಮ್ಮೆಲ್ಲರ ಚಾಚಾ ನೆಹರೂರವರು ಸ್ನೇಹಿತರೆ ಮಕ್ಕಳು ಅಂತ ಹೇಳಿದ್ರೆ ಬಹಳಷ್ಟು ಪ್ರೀತಿ ಈ ಜವಾಹರ್ಲಾಲ್ ನೆಹರೂರವ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಈ ಪ್ರಧಾನಮಂತ್ರಿ ಹುದ್ದೆ ಏನಿದೆಯಲ್ಲ ನಮ್ಮ ಭಾರತ ದೇಶ ಒಂದು ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿ ಈ ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿಯಲ್ಲಿ ಸೊ ರಾಷ್ಟ್ರಪತಿ ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥ ಆದರೆ ಪ್ರಧಾನಮಂತ್ರಿಯವರು ನೈಜ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ ಸ್ನೇಹಿತರೆ ಇಲ್ಲಿ ಇಂತಹ ಪ್ರಧಾನಮಂತ್ರಿ ಇಲ್ಲಿ ಕೆಲವೊಂದು ವಿದ್ವಾಂಸರು ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ನಕ್ಷತ್ರಗಳ ನಡುವಿನ ಚಂದ್ರ ಹೇಳಿ ಕರಿತೀವಿ ಅಂದರೆ ಎಲ್ಲ ಲೋಕಸಭಾ ಸದಸ್ಯರೊಂದಿಗೆ ಆಯ್ಕೆಯಾಗಿ ಬರ್ತಾರೆ ಆದರೆ ಅವರಲ್ಲಿ ಒಂದು ಚಂದ್ರನಾಗಿ ಉಳಿಯುತ್ತೆ ಅದು ಪ್ರಧಾನಮಂತ್ರಿ ಹುದ್ದೆ ಅನ್ನೋದು ಹಿಂಟನ್ರವರು ಹೇಳ್ತಾರೆ ಹಿಂಟನ್ ಎಂಬತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ಚಿಂತಕರು ಹೇಳ್ತಾರೆ ಚುನಾಯಿತ ರಾಜ ಅಂತ ಹೇಳಿ ಹೇಳ್ತಾರೆ ಚುನಾಯಿತ ರಾಜ ಅಂದ್ರೆ ಚುನಾವಣೆಯಲ್ಲಿ ಮುಗಿಸ್ಕೊಂಡು ಅಂದ್ರೆ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದಿರತಕ್ಕಂಥ ರಾಜ ಅಂತ ಹೇಳಿ ಕರೀತಾರೆ ಅಂದ್ರೆ ಇವರ ಹುದ್ದೆ ಅಂದ್ರೆ ಪ್ರಧಾನಮಂತ್ರಿ ಹುದ್ದೆ ಎಷ್ಟು ಪವರ್ಫುಲ್ ಆಗಿರಬಹುದು ಅನ್ನೋದನ್ನ ನಾವಿಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ ಸೊ ಹಾಗಾದ್ರೆ ಒಬ್ಬೊಬ್ಬ 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 ಪ್ರಧಾನಮಂತ್ರಿಗಳನ್ನ ನೋಡೋಣ ಭಾರತ ದೇಶ ನೈನ್ಟೀನ್ ಫೋರ್ಟಿ ಸೆವೆನ್ ಆಗಸ್ಟ್ ಫಿಫ್ಟೀನ್ತ್ಗೆ ಸ್ವತಂತ್ರ ಆಯಿತು ಸ್ನೇಹಿತರೆ ಸ್ವತಂತ್ರ ಆದ ನಂತರದಲ್ಲಿ ಭಾರತ ದೇಶ ಇಲ್ಲೇವರೆಗೂ ಹಂತ ಹಂತವಾಗಿ ಹಂತ ಹಂತವಾಗಿ ಸರಿಸುಮಾರು ಹದಿನೇಳು ಬಾರಿ ಅಂದರೆ ಹದಿನೇಳನೇ ಚುನಾವಣೆ ನಡೆದು ಆ ಹದಿನೇಳನೇ ಚುನಾವಣೆ ನಡೆದು ಸೊ ಇವಾಗ ಎರಡನೇ ಅವಧಿಗೆ ನಮ್ಮ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿ ಬಂದಿರೋದು ಸ್ನೇಹಿತರೆ ಸೊ ಹಾಗಿದ್ದಾಗ ಮೊದಲನೇದಾಗಿ ಒಬ್ಬೊಬ್ಬರೇ ಪ್ರಧಾ ಪ್ರಧಾನಮಂತ್ರಿಗಳ ಬಗ್ಗೆ ನಾವು ಮಾತಾಡ್ತಾ ಬರೋಣ ಇಲ್ಲಿ ಜವಾಹರ್ಲಾಲ್ ನೆಹರೂರವರು ಜವಾಹರ್ಲಾಲ್ ನೆಹರೂರವರ ಅಧಿಕಾರಾವಧಿಯನ್ನು ನಾವು ಗಮನಿಸಿದಾಗ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸಾವಿರದ ಒಂಬೈನೂರ ನಲವ ಸಾವಿರದ ಒಂಬೈನೂರ ಅರವತ್ನಾಲ್ಕು ಮೇ ಇಪ್ಪತ್ತೇಳರವರೆಗೆ ಸಾವಿರದ ಒಂಬೈನೂರ ಅರವತ್ನಾಲ್ಕು ಮೇ ಇಪ್ಪತ್ತೇಳನೇ ತಾರೀಕಿನವರೆಗೆ ಅಂದರೆ ಸ್ನೇಹಿತರೆ ಜವಾಹರ್ಲಾಲ್ ನೆಹರೂರವರ ವಿಚಾರವಾಗಿ ಮಾತನಾಡೋದಾದ್ರೆ ಜವಾಹರ್ಲಾಲ್ ನೆಹರೂರವರು ಅತ್ಯಂತ ದೀರ್ಘಾವಧಿಗೆ ಆಳ್ವಿಕೆ ಮಾಡಿದಂಥ ಪ್ರಧಾನಿ ಅತ್ಯಂತ ದೀರ್ಘಾವಧಿಗೆ ಆಳ್ವಿಕೆ ಮಾಡಿದಂಥ ಪ್ರಧಾನಿ ಇವರು ದೇಶದ ಮೊದಲ ಪ್ರಧಾನಿ ಅಂತ ಅನ್ನೋದ್ರ ಜೊತೆಗೆ ಅತಿ ದೀರ್ಘಾವಧಿಗೆ ಆಳ್ವಿಕೆ ಮಾಡಿದಂಥ ಪ್ರಧಾನಿ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಸ್ನೇಹಿತರೆ ಹದಿನಾರು ವರ್ಷ ಇನ್ನೂರ ಎಂಬತ್ತ ಆರು ದಿನಗಳು ಹದಿನಾರು ವರ್ಷ ಇನ್ನೂರ ಎಂಬತ್ತಾರು ದಿನಗಳು ಇವರು ಆಳ್ವಿಕೆ ಮಾಡಿರ್ತಕ್ಕಂಥದ್ದು ಇವ್ರನ್ನ ಭಾರತದಲ್ಲಿ ಇವರ ಆಳ್ವಿಕೆ ಕಾಲವನ್ನು ನೆಹರೂರವರ ಆಳ್ವಿಕೆ ಕಾಲದನ್ನ ಭಾರತದಲ್ಲಿ ನಾವು ಏನಂತ ಕರಿತೀವಿ ಸುವರ್ಣ ಯುಗ ಅಂತ ಹೇಳಿ ಕರಿತೀವಿ ಏನಂತ ಕರಿತೀವಿ ಸುವರ್ಣ ಯುಗ ಅಂತೇಳಿ ಕರಿತೀವಿ ಜೊತೆಗೆ ಇವರನ್ನ ಭಾರತದ ವಾಸ್ತುಶಿಲ್ಪಿ ಆಧುನಿಕ ಭಾರತದ ವಾಸ್ತುಶಿಲ್ಪಿ ಅಂತೇಳಿ ಕರಿತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಇವರು ಅಧಿಕಾರವನ್ನು ವಹಿಸಿಕೊಂಡಂತ ಸಂದರ್ಭದಲ್ಲಿ ದೇಶ ಬಡತನದಲ್ಲಿ ಮುಳುಗೋಗಿತ್ತು ಸ್ನೇಹಿತರೆ ಅದು ಅಲ್ಲದೆ ದೇಶದಲ್ಲಿ ವಿಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಕಾಯಿಲೆಗಳಿದ್ವು ಇವೆಲ್ಲವನ್ನ ನಿಭಾಯಿಸುವಂತ ಒಂದು ಸಾಮರ್ಥ್ಯ ಇವರಲ್ಲಿತ್ತು ಸೊ ಇವರು ಅಂಥ ಒಂದು ಕನಿಷ್ಠ ಮಟ್ಟದಿಂದ ದೇಶವನ್ನು ಮೇಲಕ್ಕೆ ತರ ತರಲಿಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸ್ತಾರೆ ಸೊ ಅದರಿಂದ ಇವರನ್ನು ನಾವು ವಾಸ್ತುಶಿಲ್ಪಿ ಭಾರತ ಆಧುನಿಕ ಭಾರತದ ವಾಸ್ತುಶಿಲ್ಪಿ ಅಂತಾನು ಕರಿತೀವಿ ಅದರ ಜೊತೆಗೆ ಅಲಿಪ್ತ ಚಳುವಳಿ ಅಂತ ಕೇಳಿರ್ತಿರ್ತಾವೆಲ್ಲ ಅಲಿಪ್ತ ಚಳುವಳಿ ಆಗಿರ್ಬೋದು ಜೊತೆಗೆ ಪಂಚಶೀಲ ತತ್ವಗಳು ಅಂಥೇಳಿ ಇವರ ಕಾಲದಲ್ಲೇ ಆಗಿರ್ತಕ್ಕಂಥದ್ದು ಅಲಿಪ್ತ ಚಳುವಳಿ ಅಂತ ಹೇಳಿದ್ರೆ ಎರಡು ರಾಷ್ಟ್ರಗಳು ಎರಡು ರಾಷ್ಟ್ರಗಳು ಅಂದರೆ ಬೇರೆ ರಾಷ್ಟ್ರಗಳು ಅಂದರೆ ಬೇರೆ ವಿರೋಧಿ ರಾಷ್ಟ್ರಗಳ ಯಾವುದೇ ಗುಂಪಿಗೆ ಸೇರದೆ ತಟಸ್ಥವಾಗಿರ್ತಕ್ಕಂಥದ್ದನ್ನು ನಾವು ಅಲಿಪ್ತ ಅಂತ ಹೇಳಿ ಕರಿತೀವಿ ಸೊ ಇಂಥ ಅಲಿಪ್ತ ನೀತಿಯನ್ನು ಪ್ರಪಂಚಕ್ಕೆ ಪರಿಚಯಿಸಿದ್ದು ನಮ್ಮ ಭಾರತ ದೇಶ ಅದರಲ್ಲೂ ನೆಹರೂರವರ ಸರ್ಕಾರ ಪರಿಚಯಿಸಿದ್ರು ಸ್ನೇಹಿತರೆ ಅದಾದಮೇಲೆ ಇವರು ಪಂಚಶೀಲ ತತ್ವಗಳು ಅಂದಿನ ಚೀನಾದ ಚೌ ಎನ್ ಲಾಯ್ ಮತ್ತು ಭಾರತ ದೇಶದ ಪ್ರಧಾನಿ ನೆಹರೂರವರು ಇವರಿಬ್ಬರ ನಡುವೆ ಈ ಪಂಚಶೀಲ ಒಪ್ಪಂದಕ್ಕೆ ಸಹಿಯಾಗುತ್ತೆ ಸ್ನೇಹಿತರೆ ಪಂಚಶೀಲ ಒಪ್ಪಂದವನ್ನು ಕೊಟ್ಟಿರ್ತಕ್ಕಂಥವರು ನೆಹರೂರವರೇ ಸೊ ಇವರ ಸಮಾಧಿ ಸ್ಥಳವನ್ನು ನೋಡೋದಾದರೆ ಇವರ ಸಮಾಧಿ ಸ್ಥಳ ಸ್ನೇಹಿತರೆ ಇವರ ಸಮಾಧಿ ಸ್ಥಳವನ್ನು ನಾವು ಶಾಂತಿವನ ಅಂತ ಹೇಳಿ ಕರಿತೀವಿ ಏನಂತ ಕರಿತೀವಿ ಶಾಂತಿವನ ಅಂತೇಳಿ ಕರಿತೀವಿ ಅಷ್ಟೇ ಅಲ್ಲ ಸ್ನೇಹಿತರೆ ಜವಾಹರ್ಲಾಲ್ ನೆಹರೂರವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತನೇ ಇಸ್ವಿಯಲ್ಲಿ ಸಾವಿರದ ಸಾರಿ ಸಾವಿರದ ಎಂಟುನೂರ ಎಂಬತ್ತ ಒಂಬತ್ತನೇ ಇಸ್ವಿಯಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ನವೆಂಬರ್ ಹದಿನಾಲ್ಕನೇ ತಾರೀಕಿಗೆ ಹುಟ್ಟುತ್ತಾರೆ ಸೊ ನವಂಬರ್ ಹದಿನಾಲ್ಕನೇ ತಾರೀಕು ಮಕ್ಕಳ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತೀವಿ ಚಿಲ್ಡ್ರನ್ಸ್ ಡೇ ಹೇಳಿ ಆಚರಣೆ ಮಾಡ್ತೀವಿ ಅಂತಕ್ಕಂಥದ್ದು ಸೊ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ನೆಹರೂರವರಿಗೆ ಭಾರತ ರತ್ನ ಪ್ರಶಸ್ತಿ ಲಭಿಸಿದ ಸ್ನೇಹಿತರೆ ಸೊ ಇಷ್ಟೆಲ್ಲವನ್ನು ಮಾಡಿದಂಥ ನಮ್ಮ ಜವಾಹರ್ಲಾಲ್ ನೆಹರೂರವರು ಸುಮ್ಮನೆ ಇಲ್ಲ ಇವರು ತಮ್ಮದೇ ಆಗಿರ್ತಕ್ಕಂಥ ಕೆಲವೊಂದು ಕೃತಿಗಳನ್ನು ಬರೆದಿದ್ದು ಉಂಟು ಸೊ ಹಾಗಾದರೆ ಸೊ ಅಂಥ ಕೃತಿಗಳು ಯಾವ್ಯಾವು ದ ಡಿಸ್ಕವರಿ ಆಫ್ ಇಂಡಿಯಾ ದ ಡಿಸ್ಕವರಿ ಆಫ್ ಇಂಡಿಯಾ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತ ಹೇಳಿ ಕರಿತೀವಿ ದ ಡಿಸ್ಕವರಿ ಆಫ್ ಇಂಡಿಯಾ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ದೆನ್ ಮೂರನೇದು ಆ್ಯನ್ ಆಟೋಬಯೋಗ್ರಫಿ ಹೇಳಿ ಇವರ ಆತ್ಮಚರಿತ್ರೆ ಆ್ಯಂಡ್ ಆಟೋಬಯೋಗ್ರಫಿ ಅಂತಕ್ಕಂಥ ಆತ್ಮಚರಿತ್ರೆಯನ್ನು ನಮ್ಮ ಜವಹರ್ಲಾಲ್ ನೆಹರೂರವರು ಬರೆದಿರ್ತಕ್ಕಂಥದ್ದು ದೇಶ ಕಂಡ ಮೊದಲ ಪ್ರಧಾನಿ ದೇಶ ಕಂಡ ದೇಶ ಕಂಡ ಆಧುನಿಕ ಭಾರತದ ಶಿಲ್ಪಿ ಅಂಥೇಳಿ ನಾವು ಇವ್ರನ್ನ ಕರಿಬೋದು ಯಾರನ್ನ ಜವಹರ್ಲಾಲ್ ನೆಹರೂರವ್ರನ್ನ ಕರಿಬೋದು ಚಾಚಾ ನೆಹರು ಅಂತ ಹೇಳಿ ನಾವು ಕರಿಬಹುದು ಓಕೆ ಇದು ಜವಾಹರ್ಲಾಲ್ ನೆಹರುಗೆ ಸಂಬಂಧಪಟ್ಟಂತೆ ಇನ್ನು ಉಳಿದಂಗೆ ಸ್ನೇಹಿತರೆ ಜವಾಹರ್ಲಾಲ್ ನೆಹರೂರವರು ಸಡನ್ನಾಗಿ ಅವರು ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಮೇ ಇಪ್ಪತ್ತೇಳನೇ ತಾರೀಕಿನಂದು ಅವರು ಮರಣವನ್ನು ಹೊಂದ್ತಾರೆ ಸೊ ಮೇ ಇಪ್ಪತ್ತೇಳನೇ ತಾರೀಕು ಮರಣ ಹೊಂದ ಹೊಂದಿದ ನಂತರದಲ್ಲಿ ಏನಾಗುತ್ತಪ್ಪ ಹೇಳಿದ್ರೆ ಒಬ್ಬ ವ್ಯಕ್ತಿಯನ್ನು ಹಂಗಾಮಿ ಪ್ರಧಾನಮಂತ್ರಿಗಳಾಗಿ ನೇಮಕ ಮಾಡಲಾಗ್ತದೆ ಸೊ ಹಂಗಾಮಿ ಅಥವಾ ಉಸ್ತುವಾರಿ ಪ್ರಧಾನಮಂತ್ರಿಗಳಾಗಿ ಇವರ ಅದೃಷ್ಟ ಏನಪ್ಪ ಅಂತ ಹೇಳಿದ್ರೆ ಇವರ ಹೆಸರು ಗುಲ್ಜಾರಿಲಾಲ್ ನಂದಾ ಅಂಥೇಳಿ ಈ ವ್ಯಕ್ತಿ ಅದೃಷ್ಟ ಏನಪ್ಪಾ ಅಂತ ಹೇಳಿದ್ರೆ ಈ ವ್ಯಕ್ತಿ ಎರಡು ಅವಧಿಗೆ ಹಂಗಾಮಿ ಅಥವಾ ಉಸ್ತುವಾರಿ ಪ್ರಧಾನಮಂತ್ರಿಗಳಾಗಿ ಬರ್ತಾರೆ ಹಂಗಾಮಿ ಅಥವಾ ಉಸ್ತುವಾರಿ ಪ್ರಧಾನಮಂತ್ರಿಗಳಾಗಿ ಬರ್ತಾರೆ ಸೊ ಹಾಗಾದ್ರೆ ಇವರ ಅವಧಿಯನ್ನು ನೋಡೋದಾದ್ರೆ ಇಪ್ಪತ್ತು ಮೇ ಇಪ್ಪತ್ತೇಳು ಸಾವಿರದ ಒಂಬೈನೂರ ಜೂನ್ ಒಂಬತ್ತು ಸಾವಿರದ ಒಂಬೈನೂರ ಇಸ್ವಿ ಅದಾದಮೇಲೆ ಎರಡನೇ ಬಾರಿಗೆ ಅಂದರೆ ಎರಡನೇ ಬಾರಿಗೆ ಅಂತ ಹೇಳಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಡನ್ನಾಗಿ ತಾಷ್ಕೆಂಟ್ ಒಪ್ಪಂದಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅವರು ಮರಣವನ್ನು ಹೊಂದ್ತಾರೆ ಮರಣವನ್ನು ಹೊಂದಂಥ ಸಂದರ್ಭದಲ್ಲಿ ಸಡನ್ನಾಗಿ ಇಲ್ಲಿ ಪ್ರಧಾನಮಂತ್ರಿ ಹುದ್ದೆನ ಅಲಂಕರಿಸ್ತಕ್ಕಂಥವ್ರು ಉಸ್ತುವಾರಿ ಪ್ರಧಾನಿಯಾಗಿ ಅವರು ಗುಲ್ಜಾರಿಲಾಲ್ ನಂದ ಎಂಬತಕ್ಕಂಥವ್ರು ಗುಲ್ಜಾರಿಲಾಲ್ ನಂದ ಎಂಬತಕ್ಕಂಥವ್ರು ಸ್ನೇಹಿತರೆ ಈ ಗುಲ್ಜಾರಿಲಾಲ್ ನಂದಾ ಇವ್ರ ಬಗ್ಗೆ ಮಾತನಾಡೋದಾದ್ರೆ ಸೊ ಇವ್ರ ಎರಡನೇ ಅವಧಿಗೆ ಎರಡನೇ ಬಾರಿಗೆ ಜನವರಿ ಹನ್ನೊಂದನೇ ತಾರೀಕು ಸಾವಿರದ ಒಂಬೈನೂರ ಅರವತ್ತಾರರಿಂದ ಜನವರಿ ತಿಂಗಳಲ್ಲಿ ಅಂದರೆ ಸಾವಿರದ ಒಂಬೈನೂರ ಅರವತ್ತಾರು ಇಪ್ಪತ್ತ ನಾಲ್ಕನೇ ಇಸ್ವಿಯವರೆಗೆ ಇವರು ಅಧಿಕಾರವನ್ನು ನಡೆಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಸೊ ಹಾಗಾದರೆ ಇವರು ಹಂಗಾಮಿ ಅಥವಾ ಉಸ್ತುವಾರಿ ಪ್ರಧಾನಿಯಾಗಿ ಕಾರ್ಯವನ್ನು ನಿರ್ವಹಿಸಿದಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಗುಲ್ಜಾರಿಲಾಲ್ ನಂದಾ ಗುಲ್ಜಾರಿಲಾಲ್ ನಂದ ಎಂಬತಕ್ಕಂಥವ್ರು ಜೊತೆಗೆ ಇವರು ಇವರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ದರು ಇವರು ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರಾಗಿದ್ದರು ಮೊದಲ ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರಾಗಿದ್ದರು ಗುಲ್ಜಾರಿಲಾಲ್ ನಂದ ಅವರಾಗಿದ್ದರು ಅಂತಕ್ಕಂಥದ್ದು ಇವರಿಗೆ ನೈನ್ಟೀನ್ ಸೆವೆಂಟಿ ಸೆವೆನ್ ಅಲ್ಲಿ ನೈನ್ಟೀನ್ ಸೆವೆಂಟಿ ಸೆವೆನ್ ಅಲ್ಲಿ ಇವರಿಗೆ ಯಾವುದಪ್ಪ ಅಂತ ಹೇಳಿದ್ರೆ ಭಾರತ ರತ್ನ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಇವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು ಇವರ ಸಮಾಧಿ ಸ್ಥಳ ನಾರಾಯಣ ಘಾಟ್ ಅಂತೇಳಿ ಕರಿತೀವಿ ಯಾವುದು ನಾರಾಯಣ್ ಘಾಟ್ ಇವರ ಸಮಾಧಿ ಸ್ಥಳವನ್ನು ನಾವು ನಾರಾಯಣ್ ಘಾಟ್ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು ಸೊ ಇದಿಷ್ಟು ಅಂಶಗಳು ನಮ್ಮ ಗುಲ್ಜಾರಿಲಾಲ್ ನಂದ ಅವರಿಗೆ ಸೊ ಭಾರತ ದೇಶಕ್ಕೆ ಒಬ್ಬರೇ ಉಸ್ತುವಾರಿ ಪ್ರಧಾನಿ ಅವರು ಗುಲ್ಜಾರಿಲಾಲ್ ನಂದಾ ಇವರಾದ ಮೇಲೆ ಇವರಾದ ಮೇಲೆ ಅಂದರೆ ಸೊ ಅಂದರೆ ಇವರು ನೆಹರೂರವರು ಸತ್ತೋಗ್ತಾರೆ ನೆಹರೂರವರು ತೀರ್ಕೊಂಡ ನಂತರದಲ್ಲಿ ಗುಲ್ಜಾರಿಲಾಲ್ ನಂದ ಅವರು ಬರ್ತಾರೆ ಹಂಗಾಮಿಯಾಗಿ ತದನಂತರದಲ್ಲಿ ಇವರು ಆಯ್ಕೆಯಾಗಿ ಬರ್ತಾರೆ ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ನಿಮಗೆಲ್ಲ ಗೊತ್ತು ಸ್ನೇಹಿತರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವ್ರನ್ನ ಬಿಗ್ ಲಿಟ್ಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ ಬಿಗ್ ಲಿಟ್ಲ್ ಮ್ಯಾನ್ ಆಫ್ ಇಂಡಿಯಾ ಅಂದರೆ ಬಿಗ್ ಲಿಟ್ಲ್ ಮ್ಯಾನ್ ದೊಡ್ಡ ಪುಟ್ಟ ವ್ಯಕ್ತಿ ಅಂದರೆ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಪುಟ್ಟ ವ್ಯಕ್ತಿ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಪುಟ್ಟ ವ್ಯಕ್ತಿ ಯಾರು ಬಿಗ್ ಲಿಟ್ಲ್ ಮ್ಯಾನ್ ಆಫ್ ಇಂಡಿಯಾ ಹೇಳಿ ಕರಿತೀವಿ ಇವರು ತಮಗೆ ತಾವೇ ಸಾಧಾರಣ ಮನುಷ್ಯ ಹೇಳಿ ಕರ್ಕೊಂಡಿದ್ದಾರೆ ತಮಗೆ ತಾವೇ ಸಾಧಾರಣ ಮನುಷ್ಯ ನಾನೊಬ್ಬ ಸಾಧಾರಣ ಮನುಷ್ಯ ಅಂತ ಹೇಳಿ ಕರ್ಕೊಂಡಿದ್ದಾರೆ ಪ್ರಿಯ ಸ್ನೇಹಿತರೆ ಇವರು ಶಾಂತಿ ದೂತರು ಕೂಡ ಇವರು ದೂತರು ಕೂಡ ಯಾರಾದರೂ ಒಬ್ಬ ಪ್ರಧಾನಿ ಶಾಂತಿದೂತರಾಗಿದ್ದರು ಅಂತ ಹೇಳಿದ್ರೆ ಅದು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇವರನ್ನ ಶಾಂತಿದೂತರು ಹೇಳಿ ಕರಿತೀವಿ ಜೂನ್ ಒಂಬತ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಜನವರಿ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತಾರರವರೆಗೆ ಜನವರಿ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತಾರರವರೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯರವರು ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿರ್ತಾರೆ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿರ್ತಾರೆ ಸೊ ಇವರನ್ನ ಶಾಂತಿದೂತ ಹೇಳಿ ಕರಿತೀವಿ ಸ್ನೇಹಿತರೆ ಅದರ ಜೊತೆಗೆ ಇವತ್ತು ಜೈ ಜವಾನ್ ಜೈ ಕಿಸಾನ್ ಎಂತಕ್ಕಂಥ ಘೋಷಣೆ ಜೈ ಜವಾನ್ ಜೈ ಕಿಸಾನ್ ಎಂತಕ್ಕಂಥ ಘೋಷಣೆ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ ನಿಮಗೆಲ್ಲ ಗೊತ್ತಿದೆ ಸೊ ಎಕ್ಸಾಮಿನೇಷನ್ ದೃಷ್ಟಿಯನ್ನ ನೆನಪಲ್ಲಿಟ್ಕೊಂಡ ಇಟ್ಕೊಂಡ ಇಟ್ಕೋಬೇಕು ಅಂತ ಅನ್ನೋದಾದರೂ ಈ ಜೈ ಜವಾನ್ ಜೈ ಕಿಸಾನ್ ಎಂತಕ್ಕಂಥ ಘೋಷಣೆ ಅತ್ಯವಶ್ಯಕ ಯಾಕಂದ್ರೆ ಸಾಕಷ್ಟು ಬಾರಿ ಎಕ್ಸಾಮ್ಸಲ್ಲಿ ಅಲ್ಲಿ ಕೇಳಿದ್ದಾನೆ ಕೂಡ ಸೊ ಹಾಗಾಗಿ ಜೈ ಜವಾನ್ ಜೈ ಕಿಸಾನ್ ಎಂಬತಕ್ಕಂಥ ಘೋಷಣೆಯನ್ನ ಕೊಟ್ಟಿರ್ತಕ್ಕಂಥವ್ರು ಅದ್ರ ಜೊತೆಗೆ ಸ್ನೇಹಿತರೆ ಇವರನ್ನ ಬಿಗ್ ಲಿಟ್ಲ್ ಮ್ಯಾನ್ ಆಫ್ ಇಂಡಿಯಾ ಅಂತಾನು ಕರಿತೀವಿ ಬಿಗ್ ಲಿಟ್ಲ್ ಮ್ಯಾನ್ ಆಫ್ ಇಂಡಿಯಾ ಅಂತಾನು ಕರಿತೀವಿ ಜೊತೆಗೆ ಗೃಹವಿಲ್ಲದ ಗೃಹ ಮಂತ್ರಿ ನೋಡಿ ಇವರು ಗೃಹವಿಲ್ಲದ ಆ್ಯಕ್ಚುಲಿ ಇವರಿಗೆ ಇಲ್ಲ ಇವರು ಬಾಡಿಗೆ ಮನೆಯಲ್ಲಿದ್ದರು ಬಾಡಿಗೆ ಮನೆಯಲ್ಲಿದ್ದರು ಎಷ್ಟು ಸರಳ ವ್ಯಕ್ತಿ ಅಂತ ಹೇಳಿದ್ರೆ ಸ್ನೇಹಿತರೆ ಇವರು ಇವರು ತಮ್ಮ ಆಫೀಸ್ಗೆ ಕಾಲ್ ನಡಿಗೆಲ್ಲಿ ಹೋಗ್ತಿದ್ರಂತೆ ತಮ್ಮ ಆಫೀಸ್ಗೆ ಕಾಲ್ ನಡಿಗೆಲ್ಲಿ ಹೋಗ್ತಿದಂಥ ವ್ಯಕ್ತಿ ಸೊ ಅಂತಹ ದೊಡ್ಡ ವ್ಯಕ್ತಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ನೇಹಿತರೆ ಸೊ ಭಾರತ ದೇಶ ಕಂಡ ಅತ್ಯಂತ ಸಾಧಾರಣ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಕ್ಕಂಥದ್ದು ಸ್ನೇಹಿತರೆ ಅವರು ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಸಾವಿರದ ಒಂಬೈನೂರ ಅರವತ್ತಾರನೇ ಇಸ್ವಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತಾರನೇ ಇಸ್ವಿಯಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಅರವತ್ತಾರನೇ ಇಸ್ವಿಯಲ್ಲಿ ಪಾಕಿಸ್ತಾನ ಮತ್ತು ಭಾರತ ದೇಶ ಒಂದು ಒಪ್ಪಂದಕ್ಕೊಳಗಾಗ್ತವೆ ಅಂದರೆ ಪಾಕಿಸ್ತಾನದ ಪ್ರಧಾನಿ ಅಂದಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇವರು ರಷ್ಯಾದ ತಾಷ್ಕೆಂಟಿಗೆ ಹೋಗ್ತಾರೆ ಅಲ್ಲಿ ಅಮೇರಿಕ ಸಾರಿ ಪಾಕಿಸ್ತಾನದ ಅಯೂಬ್ ಖಾನ್ ಅವರು ಸಹ ಅಲ್ಲಿ ಬಂದಿರ್ತಾರೆ ಸೊ ಪಾಕಿಸ್ತಾನದ ಅಯ್ಯೂಬ್ ಖಾನ್ ಮತ್ತು ಭಾರತ ದೇಶದ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರ ನಡುವೆ ಐತಿಹಾಸಿಕ ಪ್ರಸಿದ್ಧವಾಗಿರತಕ್ಕಂಥ ಒಂದು ಒಪ್ಪಂದ ನಡೆಯುತ್ತೆ ಅದು ತಾಷ್ಕೆಂಟ್ ಒಪ್ಪಂದ ಅಂಥೇಳಿ ಕರಿತೀವಿ ಯಾವ ಒಪ್ಪಂದ ತಾಷ್ಕೆಂಟ್ ಒಪ್ಪಂದ ಅಂಥೇಳಿ ಕರೀತೀವಿ ಸೊ ತಾಷ್ಕೆಂಟ್ ಒಪ್ಪಂದ ನಡೀತು ಈ ತಾಷ್ಕೆಂಟ್ ಒಪ್ಪಂದ ಜನವರಿ ಹತ್ತನೇ ತಾರೀಕಿಗೆ ನಡೆಯುತ್ತೆ ಸ್ನೇಹಿತರೆ ಆದರೆ ಹನ್ನೊಂದನೇ ತಾರೀಕು ಬೆಳಗಿನ ಜಾವ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪುತ್ತಾರೆ ಸಾಕಷ್ಟು ಅಲ್ಲಿ ಕೇಳ್ತಾನೆ ಏನಂತ ಹೃದಯಾಘಾತಕ್ಕೆ ಒಳಗಾಗಿ ರಷ್ಯಾದ ತಾಷ್ಕೆಂಟ್ನಲ್ಲಿ ಮರಣವನ್ನು ಅಪ್ಪಿದಂತ ಪ್ರಧಾನಮಂತ್ರಿ ಯಾರು ಅಂತ ಹೇಳಿ ಕೇಳಿದ್ರೆ ಅದು ಬೇರೆ ಯಾರೂ ಅಲ್ಲ ಸ್ನೇಹಿತರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಟ್ ಸ್ನೇಹಿತರೆ ಇನ್ನೊಂದು ತಿಳ್ಕೊಳ್ಳಿ ಮರಣಾನಂತರ ಸಾರಿ ಮರಣೋತ್ತರ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಮೊದಲ ರಾಷ್ಟ್ರ ಸಾರಿ ಮೊದಲ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಕ್ಕಂಥವ್ರು ಅವರ ಸಮಾಧಿ ಸ್ಥಳವನ್ನು ನಾವು ವಿಜಯ್ ಘಾಟ್ ಅಂತೇಳಿ ಕರಿತೀವಿ ಅವರ ಸಮಾಧಿ ಸ್ಥಳವನ್ನು ನಾವೇನಂತ ಕರಿತೀವಿ ವಿಜಯ್ ಘಾಟ್ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು ಓಕೆ ನೆಕ್ಸ್ಟ್ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಅಂದ ತಕ್ಷಣ ಏನೋ ಒಂಥರ ಸಂಚಲನ ಯಾಕೆ ಅಂತೇಳಿದ್ರೆ ಭಾರತ ದೇಶ ಕಂಡ ಒಬ್ಬ ಅಪ್ರತಿಮ ದಿಟ್ಟ ಜೊತೆಗೆ ಉಕ್ಕಿನ ಮಹಿಳೆ ಹೇಳಿ ಕರಿತೀವಿ ಯಾರನ್ನ ಇಂದಿರಾ ಗಾಂಧಿಯವರನ್ನ ಭಾರತ ದೇಶದ ಪ್ರಧಾನಮಂತ್ರಿಗಳಲ್ಲಿ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ಶ್ರೀಮತಿ ಇಂದಿರಾ ಗಾಂಧಿಯವರು ಶ್ರೀಮತಿ ಇಂದಿರಾ ಗಾಂಧಿಯವರು ಸ್ನೇಹಿತರೆ ನೋಡಿ ಅಧಿಕಾರಾವಧಿಗೆ ಬರೋದಾದರೆ ಅಧಿಕಾರಾವಧಿ ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತಾರು ಮಾರ್ಚ್ ಇಪ್ಪತ್ತಾರರಿಂದ ಮಾರ್ಚ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ಮೊದಲ ಅವಧಿಯಲ್ಲಿ ಇವರು ಪ್ರಧಾನಮಂತ್ರಿಗಳಾಗ್ತಾರೆ ಸೊ ಮೊದಲ ಅವಧಿಯಲ್ಲಿ ಪ್ರಧಾನಮಂತ್ರಿಗಳಾಗ್ತಾರೆ ಸ್ನೇಹಿತರೆ ನಂತರ ನಂತರದ ಅವಧಿಗೆ ಜನವರಿ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಅಕ್ಟೋಬರ್ ಮೂವತ್ತೊಂದರವರೆಗೆ ತಾವು ಮರಣವನ್ನು ಹೊಂದುವವರೆಗೆ ಇವರು ಪ್ರಧಾನಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಐರನ್ ಲೇಡಿ ಆಫ್ ಇಂಡಿಯಾ ಅಂತ ಇವರನ್ನು ಐರನ್ ಲೇಡಿ ಹೇಳಿ ಕರಿತಾ ಇದ್ವಿ ಐರನ್ ಲೇಡಿ ಹೇಳಿ ಕರಿತಾ ಇದ್ವಿ ಉಕ್ಕಿನ ಮಹಿಳೆ ಯಾರಾದರೂ ಇದ್ದರೆ ಅದು ನಮ್ಮ ಇಂದಿರಾ ಗಾಂಧಿಯವರು ಎಂಬತಕ್ಕಂಥದ್ದು ಸ್ನೇಹಿತರೆ ನೈನ್ಟೀನ್ ಏಯ್ಟಿ ಫೋರ್ ನೈನ್ಟೀನ್ ಏಯ್ಟಿ ಫೋರ್ ಸಾವಿರದ ಒಂಬೈನೂರ ನಾಲ್ಕು ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಇವರ ಅಂಗರಕ್ಷಕರಿಂದನೇ ಗುಂಡಿ ಗುಂಡೇಟಿಗೆ ಬಲಿಯಾಗ್ತಾರೆ ಸ್ನೇಹಿತರೆ ಇವರು ಬೆಳಗಿನ ಜಾವ ತನ್ನ ಅಂಗರಕ್ಷಕರು ಸತ್ವನ್ ಸಿಂಗ್ ಮತ್ತು ಬಿನತ್ ಸಿಂಗ್ ಎಂಬತಕ್ಕಂಥ ಇಬ್ಬರು ಈ ಸತ್ವನ್ ಸಿಂಗ್ ಮತ್ತು ಬಿನತ್ ಸಿಂಗ್ ಎಂಬತಕ್ಕಂಥ ಇಬ್ಬರು ಇಬ್ಬರು ಅಂಗರಕ್ಷಕರು ಇವರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಇವ್ರನ್ನ ಕೊಲ್ತಾರೆ ಸೊ ಇಬ್ಬರು ಸಿಖ್ರು ಅವರು ಸತ್ವಂತ್ ಸಿಂಗ್ ಮತ್ತು ಬಿನತ್ ಸಿಂಗ್ ಹೇಳಿ ಅದಕ್ಕೆ ಕಾರಣ ಇದೆ ಅದಕ್ಕೆ ಕಾರಣ ಇದೆ ಅದನ್ನು ಮುಂದೆ ಹೇಳ್ತೀನಿ ನಾನು ನೋಡಿ ಸ್ನೇಹಿತರೆ ಇಲ್ಲಿ ಐರನ್ ಲೇಡಿ ಆಫ್ ಇಂಡಿಯಾ ಭಾರತದ ಮೊದಲ ಮಹಿಳಾ ಪ್ರಧಾನಿ ಹೇಳಿ ಕರಿತೀವಿ ಭಾರತ ದೇಶದ ಮೊದಲ ಮಹಿಳಾ ಪ್ರಧಾನಿ ಯಾರಾದರೂ ಇದ್ದರೆ ಅದು ಶ್ರೀಮತಿ ಇಂದಿರಾ ಗಾಂಧಿ ಐರನ್ ಲೇಡಿ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಬರುತ್ತೆ ಸೊ ಇದೇ ಸಂದರ್ಭದಲ್ಲಿ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಸ್ನೇಹಿತರೆ ಗರೀಬಿ ಹಟಾವು ಎಂಬಕ್ಕಂಥ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾರೆ ಅದು ಶ್ರೀಮತಿ ಇಂದಿರಾ ಗಾಂಧಿ ಗರೀಬಿ ಹಟಾವೋ ಬಡತನ ನಿರ್ಮೂಲನೆ ಕಾರ್ಯಕ್ರಮ ಇವತ್ತಿನ ಕ್ವಶನ್ ಪೇಪರ್ಸ್ಗಳನ್ನು ನೀವು ಗಮನಿಸಿದಾಗ ನಿಮಗೆ ಜಿ ಕೆ ಪಾರ್ಟಿಯಿಂದ ಸಾಕಷ್ಟು ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನು ಹೆಚ್ಚಿಂದಾಗಿ ನೀವು ಗಮನಿಸ್ತಾ ಇರ್ತೀರಿ ಸೊ ಈ ಈ ಪ್ರಶ್ನೆಗಳು ಆಲ್ಮೋಸ್ಟ್ ಇದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಕವರ್ ಆಗ್ತವೆ ಸ್ನೇಹಿತರೆ ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿ ಅಂದರೆ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಲಭಿಸ್ತು ಜೊತೆಗೆ ಗರೀಬಿ ಹಟಾವೋ ಕಾರ್ಯಕ್ರಮವನ್ನು ಪರಿಚಯಿಸಿದಂಥ ಯಾವುದಾದ್ರೂ ಪ್ರಧಾನಿ ಇದ್ದರೆ ಅದು ಶ್ರೀಮತಿ ಇಂದಿರಾ ಗಾಂಧಿ ಇದೇ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಸ್ನೇಹಿತರೆ ಇವರಿಗೆ ಭಾರತ ರತ್ನ ಪ್ರಶಸ್ತಿಯೂ ಕೂಡ ಲಭಿಸ ಲಭಿಸುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಏಕೈಕ ಮಹಿಳಾ ಪ್ರಧಾನಿ ಅದು ಶ್ರೀಮತಿ ಇಂದಿರಾ ಗಾಂಧಿ ಎಂಬತಕ್ಕಂಥವ್ರು ಅಷ್ಟೇ ಅಲ್ಲ ಇವರ ಜೀವನದ ಅಂದರೆ ಇವರ ಪ್ರಧಾನಮಂತ್ರಿ ಜೀವನದ ಒಂದು ಕಪ್ಪು ಚುಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಸ್ನೇಹಿತರೆ ನೈನ್ಟೀನ್ ಸೆವೆಂಟಿ ಫೈವಲ್ಲಿ ಇವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಘೋಷಣೆ ಮಾಡ್ತಾರೆ ಸೊ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಘೋಷಣೆ ಮಾಡ್ತಾರೆ ಸೊ ಫಕ್ರುದ್ದೀನ್ ಅಲಿಖಾನ್ ಎಂಬತಕ್ಕಂಥ ರಾಷ್ಟ್ರಪತಿಯವರ ಮೂಲಕ ಇವರು ಇವರು ರಾಷ್ಟ್ರಪತಿ ಇವರು ರಾಷ್ಟ್ರಪತಿಯವರ ಮೂಲಕ ಏನನ್ನು ಮಾಡ್ತಾರೆ ಆಂತರಿಕ ತುರ್ತು ಪರಿಸ್ಥಿತಿನ ಘೋಷಣೆ ಮಾಡ್ತಾರೆ ಆಂತರಿಕ ತುರ್ತು ಪರಿಸ್ಥಿತಿ ಇವರ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಅಂತ ಹೇಳಿ ಕರೀತಾರೆ ಓಕೆ ನೆಕ್ಸ್ಟ್ ಇದಾದ ಮೇಲೆ ಇದೇ ಇಂದಿರಾ ಗಾಂಧಿಯವರಿಗೆ ಸಂಬಂಧಪಟ್ಟಂಗೆ ನಾವು ಸಾಕಷ್ಟು ವಿಚಾರಗಳನ್ನು ಮಾತಾಡ್ತೀವಿ ಏನು ಶ್ರೀಮತಿ ಇಂದಿರಾ ಗಾಂಧಿ ಅವರು ಆಪರೇಷನ್ ಬ್ಲೂ ಸ್ಟಾರ್ ಅಂತ ಹೇಳಿ ಕರಿತೀವಿ ಆಪರೇಷನ್ ಬ್ಲೂ ಸ್ಟಾರ್ ಯಾವ ಪ್ರಧಾನಿಯ ಆಳ್ವಿಕೆಯ ಕಾಲದಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಕಾರ್ಯಾಚರಣೆ ನಡೀತು ಅಂತ ಹೇಳಿ ಕೇಳ್ತಾರೆ ಸ್ನೇಹಿತರೆ ನೈನ್ಟೀನ್ ಏಯ್ಟಿ ಫೋರ್ ಸಾವಿರದ ಒಂಬೈನೂರ ನಾಲ್ಕರ ಸಂದರ್ಭ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಂದರ್ಭದಲ್ಲಿ ಈ ಅಮೃತ್ಸರದಲ್ಲಿ ಒಂದು ಸ್ವರ್ಣ ಮಂದಿರ ಅಂತ ಇದೆ ಅಮೃತ್ ಅಮೃತ್ಸರದ ಮಂದಿರದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಭಯೋತ್ಪಾದಕರು ಅಡಗಿದ್ದಾರೆ ಎಂಬತಕ್ಕಂಥ ವಿಚಾರದೊಂದಿಗೆ ಇವರೇನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅಮೃತ್ಸರದ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ ಅಮೃತ್ಸರ್ದ ಮೇಲೆ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಶಿಖರು ತನ್ನ ಪ್ರಾಣವನ್ನು ಕಳ್ಕೊಳ್ತಾರೆ ಇದೇ ಘಟನೆ ಮುಂದೊಂದು ದಿನ ಇವರ ಜೀವಕ್ಕೆ ಕೂತು ತರುತ್ತೆ ಸ್ನೇಹಿತರೆ ಸೊ ಅದರ ಪರಿಣಾಮವಾಗಿನೇ ಸತ್ವನ್ ಸಿಂಗ್ ಮತ್ತು ಬಿನತ್ ಸಿಂಗ್ ಎಂಬತಕ್ಕಂಥ ಇಬ್ಬರು ಇಬ್ಬರು ಇವರ ಅಂಗರಕ್ಷಕರೇ ಇವರನ್ನು ಕೊಲೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ನೆನಪಲ್ಲಿಟ್ಕೋಬೇಕಾಗುತ್ತೆ ಸ್ನೇಹಿತರೆ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಅಲ್ಲಿ ಒಂದು ಅಮೆಂಡ್ಮೆಂಟ್ ಮಾಡ್ತಾರೆ ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ಅಮೆಂಡ್ಮೆಂಟ್ ಯಾವುದಾದ್ರೂ ಒಂದು ತಿದ್ದುಪಡಿ ಅದು ಅತ್ಯಂತ ದೊಡ್ಡ ತಿದ್ದುಪಡಿ ಅಂತ ಕರೆಸ್ಕೊಳ್ಳೋದಾದರೆ ಅದು ನಲವತ್ತೆರಡನೇ ತಿದ್ದುಪಡಿ ಭಾರತ ದೇಶದ ಸಂವಿಧಾನದ ತಿದ್ದುಪಡಿಗಳಲ್ಲೇ ಅತ್ಯಂತ ದೊಡ್ಡ ತಿದ್ದುಪಡಿ ಅಂತ ಹೇಳಿ ಕರಿತೀವಿ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿಯಲ್ಲಿ ಗಾಂಧಿಯವರು ಭಾರತ ದೇಶದ ಸಂವಿಧಾನಕ್ಕೆ ನಲವತ್ತೆರಡನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಸಾಕಷ್ಟು ಅಂಶಗಳನ್ನು ತಿದ್ದುಪಡಿ ಮಾಡಲಾಗ್ತದೆ ಸಾಕಷ್ಟು ಅಂಶಗಳನ್ನು ಸೇರ್ಪಡೆ ಮಾಡ್ತಾರೆ ಪ್ರಸ್ತಾವನೆಗೆ ಸಮಾಜವಾದಿ ಜಾತ್ಯತೀತ ಮತ್ತು ಐಕ್ಯತೆ ಎಂಬತಕ್ಕಂಥ ಮೂರು ಪದಗಳ ಸೇರ್ಪಡೆ ಆಗುತ್ತೆ ಸ್ನೇಹಿತರೆ ಪ್ರಸ್ತಾವನೆಗೆ ಒಂದು ಬಾರಿ ಮಾತ್ರ ತಿದ್ದುಪಡಿ ಮಾಡ್ತಾರೆ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಅದರ ಜೊತೆಗೆ ಇವತ್ತು ಕಾನ್ಸ್ಟಿಟ್ಯೂಷನಲ್ಲಿ ನಾಲ್ಕು ಎ ಭಾಗದಲ್ಲಿ ಏನಾದರೂ ಇವತ್ತು ನಾವು ಮೂಲಭೂತ ಕರ್ತವ್ಯಗಳ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಅನ್ನೋದಾದರೆ ಅದಕ್ಕೆ ಕಾರಣಕರ್ತರು ಇಂದಿರಾ ಗಾಂಧಿಯವರು ಭಾರತ ದೇಶದ ಸಂವಿಧಾನದ ನಾಲ್ಕು ಎ ಭಾಗದಲ್ಲಿ ನಾಲ್ಕು ಎ ಭಾಗದಲ್ಲಿ ಐವತ್ತೊಂದು ಎ ವಿಧಿಯಿಂದ ಹಿಡಿದು ಐವತ್ತೊಂದು ಎ ಜೆ ವಿಧಿಗಳವರೆಗೆ ಒಟ್ಟು ಹತ್ತು ಮೂಲಭೂತ ಕರ್ತವ್ಯಗಳ ಸೇರ್ಪಡೆ ಇವ್ರ ಕಾಲದಲ್ಲಾಗುತ್ತೆ ಐವತ್ತೊಂದು ಎ ಐವತ್ತೊಂದು ಎ ಕೆ ವಿಧಿಗಳವರೆಗೆ ಇನ್ನು ಹನ್ನೊಂದನೇ ಮೂಲಭೂತ ಕರ್ತವ್ಯ ವಾಜಪೇಯಿ ಅವ್ರ ಕಾಲದಲ್ಲಿ ನಾವು ಅಳವಡಿಕೆ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಮೂಲಭೂತ ಕರ್ತವ್ಯಗಳ ಅಳವಡಿಕೆಗೆ ಕಾರಣಕರ್ತರಾದಂಥ ಪ್ರಧಾನಿ ಯಾರಾದರೂ ಇದ್ದರೆ ಅದು ಶ್ರೀಮತಿ ಇಂದಿರಾ ಗಾಂಧಿ ಅಂತ ಹೇಳಿ ಕರಿಬೋದು ಅದಾದ ಮೇಲೆ ನೆಕ್ಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಸ್ನೇಹಿತರೆ ಇವರಿಗೆ ಇವ್ರದ್ದು ಒಂದು ಇತಿಹಾಸ ಇದೆ ಇವರು ನಮ್ಮ ಕರ್ನಾಟಕಕ್ಕೆ ಬಂದು ಹೋಗಿದ್ದಾರೆ ಸ್ನೇಹಿತರೆ ಅಂದರೆ ನೈನ್ಟೀನ್ ಸೆವೆಂಟಿ ಏಯ್ಟಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಇವರು ಕರ್ನಾಟಕದ ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಇಲ್ಲಿಂದ ಜಯಗಳಿಸಿ ಲೋಕಸಭೆಗೆ ಆಯ್ಕೆಯಾಗಿ ಹೋಗ್ತಾರೆ ಸ್ನೇಹಿತರೆ ಇಷ್ಟೆಲ್ಲ ಏಳುಬೀಳುಗಳನ್ನ ಕಂಡಿರ್ತಕ್ಕಂಥ ಭಾರತ ದೇಶದ ಮಹಿಳಾ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವ್ರಿಗೂ ಸಹ ಏನಾಗುತ್ತೆ ನೈನ್ಟೀನ್ ಏಯ್ಟಿ ಫೋರಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಅವರ ಸಹಚರರು ಅವರನ್ನ ಗುಂಡಿಟ್ಕೊಳ್ತಾರೆ ಸ್ನೇಹಿತರೆ ಸೊ ಇಂಥ ಶ್ರೀಮತಿ ಇಂದಿರಾ ಗಾಂಧಿಯವರ ಒಂದು ಸಮಾಧಿ ಸ್ಥಳ ಇದೆ ಅದನ್ನು ನಾವು ಶಕ್ತಿ ಸ್ಥಳ ಅಂತೇಳಿ ಕರಿತೀವಿ ಎಂತ ಕರಿತೀವಿ ಶಕ್ತಿ ಸ್ಥಳ ಅಂಥೇಳಿ ಕರಿತೀವಿ ಅಂತಕ್ಕಂಥದ್ದು ಸೊ ಭಾರತ ದೇಶ ಕಂಡ ದಿಟ್ಟ ಮಹಿಳೆ ಮತ್ತು ದಿಟ್ಟ ಮಹಿಳಾ ಪ್ರಧಾನಿ ಯಾರಾದರೂ ಇದ್ದರೆ ಅದು ಉಕ್ಕಿನ ಮಹಿಳೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶ್ರೀಮತಿ ಇಂದಿರಾ ಗಾಂಧಿ ಎಂಬತಕ್ಕಂಥದ್ದು ನೆಕ್ಸ್ಟ್ ಸೊ ಮೊರಾರ್ಜಿ ದೇಸಾಯಿ ಮೊರಾರ್ಜಿ ದೇಸಾಯಿ ದೇಶ ಕಂಡ ಅತ್ಯಂತ ಧೀಮಂತ ನಾಯಕ ಮೊರಾರ್ಜಿ ದೇಸಾಯಿ ಸ್ನೇಹಿತರೆ ಮೊರಾರ್ಜಿ ದೇಸಾಯಿ ಅವರು ಇವರು ಕಾಂಗ್ರೆಸ್ ಏತರ ಜನತಾ ಸರ್ಕಾರದ ಪ್ರಥಮ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ ಏತರ ಜನತಾ ಸರ್ಕಾರದ ಪ್ರಥಮ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ ಏತರ ಜನತಾ ಸರ್ಕಾರ ಅಂದರೆ ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ ಏತರ ಜನತಾ ಸರ್ಕಾರದ ಪ್ರಥಮ ಪ್ರಧಾನಮಂತ್ರಿಗಳು ಯಾರಾದರೂ ಇದ್ದರೆ ಅದು ಮೊರಾರ್ಜಿ ದೇಸಾಯಿ ಅವರು ಸ್ನೇಹಿತರೆ ಮೊರಾರ್ಜಿ ದೇಸಾಯಿ ಅವರ ಅಧಿಕಾರವಧಿ ನೋಡೋದಾದರೆ ಮಾರ್ಚ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಜುಲೈ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೆ ಯಾರು ಮೊರಾರ್ಜಿ ದೇಸಾಯಿ ಅವರು ಸೊ ಇವರು ಸಹ ಧೀಮಂತ ನಾಯಕರಾಗಿದ್ದರು ಸೊ ಇಂತಹ ಮೊರಾರ್ಜಿ ದೇಸಾಯಿ ಅವರು ಕಾಂಗ್ರೆಸ್ ಏತರ ಜನತಾ ಸರ್ಕಾರದ ಪ್ರಥಮ ಪ್ರಧಾನಮಂತ್ರಿಗಳಾಗಿ ಬಂದಿರತಕ್ಕಂಥವರು ಯಾರು ಮೊರಾರ್ಜಿ ದೇಸಾಯಿ ಅಂತಕ್ಕಂಥವ್ರು ಇವರ ಕಾಲದಲ್ಲಿ ಐತಿಹಾಸಿಕ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ತಿದ್ದುಪಡಿ ನಡೆಯುತ್ತೆ ಅಂದರೆ ನಲವತ್ತೆರಡನೇ ತಿದ್ದುಪಡಿಗೆ ಆಪೋಸಿಟ್ ಆಗಿ ಅಂದರೆ ವಿರುದ್ಧವಾಗಿ ಒಂದು ತಿದ್ದುಪಡಿ ನಡೆಯುತ್ತೆ ಅದು ನಲವತ್ತ ನಾಲ್ಕನೇ ತಿದ್ದುಪಡಿ ಭಾರತ ದೇಶದ ಸಂವಿಧಾನದ ಎರಡನೇ ಅತ್ಯಂತ ದೊಡ್ಡ ತಿದ್ದುಪಡಿ ಯಾವುದಾದ್ರೂ ಇದ್ದರೆ ಅದು ನಲವತ್ತ ನಾಲ್ಕನೇ ತಿದ್ದುಪಡಿ ನಮ್ಮ ಸಂವಿಧಾನಕ್ಕೆ ನಡೆದಿರ್ತಕ್ಕಂಥದ್ದು ಯಾರ ಕಾಲದಲ್ಲಿ ನಡೀತು ಸೊ ನಮ್ಮ ಮೊರಾರ್ಜಿ ದೇಸಾಯಿ ಅವರ ಕಾಲದಲ್ಲಿ ನಡೀತು ಸ್ನೇಹಿತರೆ ಈ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ತಿದ್ದುಪಡಿ ಆಗುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಹಾಕಿದ್ದು ಇದೇ ಮೊರಾರ್ಜಿ ದೇಸಾಯಿ ಅವರ ಕಾಲದಲ್ಲಿ ಆಸ್ತಿ ಹಕ್ಕನ್ನು ಮೂಲಭೂತ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಒಂದನೇ ವಿಧಿಯಲ್ಲಿ ಆಸ್ತಿ ಹಕ್ಕು ಒಂದು ಮೂಲಭೂತ ಹಕ್ಕಾಗಿತ್ತು ಇಂತಹ ಮೂಲಭೂತ ಹಕ್ಕಾಗಿಂತ ಇದ್ದಂಥ ಆಸ್ತಿ ಹೆಕ್ಕನ್ನು ಒಂದನೇ ವಿಧಿಯಿಂದ ತೆಗೆದು ಅದನ್ನು ಪ್ರಸ್ತುತ ಭಾರತ ದೇಶದ ಸಂವಿಧಾನದ ಹನ್ನೆರಡನೇ ಭಾಗದಲ್ಲಿ ಸೇರಿಸಿದ್ದೀವಿ ಹನ್ನೆರಡನೇ ಭಾಗದ ಭಾರತ ದೇಶದ ಸಂವಿಧಾನದ ಹನ್ನೆರಡನೇ ಭಾಗದ ಮುನ್ನೂರು ಎ ವಿಧಿಯಲ್ಲಿ ನಾವು ಆಸ್ತಿ ಹಕ್ಕು ಸೇರ್ಪಡೆ ಮಾಡಿದ್ದೀವಿ ಅಂತಕ್ಕಂಥದ್ದು ಸೊ ನಲವತ್ತ ಆಮೇಲೆ ನಾಲ್ಕನೇ ತಿದ್ದುಪಡಿ ಮೂಲಕ ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತ ಒಂದನೇ ಇಸ್ವಿಯಲ್ಲಿ ಸ್ನೇಹಿತರೆ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಲಭಿಸಿದೆ ಸ್ನೇಹಿತರೆ ಯಾರಿಗೆ ಮೊರಾರ್ಜಿ ದೇಸಾಯಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಲಭಿಸಿದೆ ಜೊತೆಗೆ ಮೊರಾರ್ಜಿ ದೇಸಾಯಿ ಅವರು ಇಡೀ ಭಾರತ ದೇಶದಲ್ಲೇ ಒಬ್ಬ ಪ್ರಧಾನಿ ಮಾತ್ರ ಒಬ್ಬ ವ್ಯಕ್ತಿ ಮಾತ್ರ ಅವರು ಮೊರಾರ್ಜಿ ದೇಸಾಯಿ ನಿಶಾನ್ ಎ ಪಾಕಿಸ್ತಾನ್ ಎಂಬತಕ್ಕಂಥ ಒಂದು ಪಾಕಿಸ್ತಾನದ ಉನ್ನತ ಪ್ರಶಸ್ತಿಗಳಲ್ಲಿ ಒಂದು ಯಾವುದು ನಿಶಾನ್ ಎ ಪಾಕಿಸ್ತಾನ್ ಅಂಥೇಳಿ ಈ ನಿಶಾನ್ ಎ ಪಾಕಿಸ್ತಾನ್ ಎಂಬತಕ್ಕಂಥ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ಪ್ರಧಾನಮಂತ್ರಿ ಸ್ನೇಹಿತರೆ ಸೊ ಇಷ್ಟೆಲ್ಲ ಮಾಡಿರ್ತಕ್ಕಂಥ ನಮ್ಮ ಮೊರಾರ್ಜಿ ದೇಸಾಯಿ ಅವರು ಇವರು ಸಹ ಅತ್ಯುತ್ತಮ ಪ್ರಧಾನಮಂತ್ರಿಗಳಲ್ಲಿ ಒಬ್ಬರು ಅಂತೇಳಿ ಅನ್ಸ್ಕೊಳ್ತಾರೆ ಆ ದಿಸೆಯಲ್ಲಿ ನೋಡಿದಾಗ ಸೊ ಇವರ ಸಮಾಧಿ ಸ್ಥಳ ಅಭಯಘಾಟ್ ಅಂತೇಳಿ ಕರಿತೀವಿ ಇವರ ಸಮಾಧಿ ಸ್ಥಳ ಅಭಯಘಾಟ್ ಅಂತೇಳಿ ಕರಿತೀವಿ ಸೊ ಇದು ಮೊರಾರ್ಜಿ ದೇಸಾಯಿ ಅವರಿಗೆ ಸಂಬಂಧಪಟ್ಟಂಗೆ ಸ್ನೇಹಿತರೆ ನಂತರ ಚೌಧರಿ ಚರಣ್ ಸಿಂಗ್ ಹೇಳಿ ಕರಿತೀವಿ ಚೌಧರಿ ಚರಣ್ ಸಿಂಗ್ ಅಂತೇಳಿ ಕರಿತೀವಿ ಇವರ ಅಧಿಕಾರಾವಧಿಯ ಬಗ್ಗೆ ನೋಡೋದಾದರೆ ಜುಲೈ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಜನವರಿ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯವರೆಗೆ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯವರೆಗೆ ನಡೆದಿರ್ತಕ್ಕಂಥದ್ದು ಈಗ ನೋಡಿ ಇವರ ಜನ್ಮದಿನ ಸ್ನೇಹಿತರೆ ಇವರ ಜನ್ಮದಿನ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಇದನ್ನು ನಾವು ಕಿಸಾನ್ ದಿವಸ್ ಅಂತೇಳಿ ಕರಿತೀವಿ ಇವರಿಗೆ ರೈತರ ಮೇಲೆ ಭಾಳಷ್ಟು ಕಾಳಜಿ ಇತ್ತು ಯಾರಿಗೆ ನಮ್ಮ ಚರಣ್ ಸಿಂಗ್ರವರಿಗೆ ಚರಣ್ ಸಿಂಗ್ರವರಿಗೆ ರೈತರ ಮೇಲೆ ಇದ್ದಂಥ ಕಾಳಜಿ ಎನ್ನು ಗಮನಿಸಿ ಇವರು ಇವರ ಜನ್ಮದಿನ ಡಿಸೆಂಬರ್ ಇಪ್ಪತ್ತ್ಮೂರನ್ನ ಕಿಸಾನ್ ದಿವಸ್ ಅಥವಾ ರೈತರ ದಿನ ಅಂಥೇಳಿ ಆಚರಣೆ ಮಾಡ್ತೀವಿ ಯಾವ ಪ್ರಧಾನಿಯ ಯಾವ ಪ್ರಧಾನಿಯ ಜನ್ಮ ದಿನಾಂಕಕ್ಕೆ ನಾವು ಇದನ್ನು ಅಟ್ಯಾಚ್ ಮಾಡ್ತೀವಿ ಅದು ಡಿಸೆಂಬರ್ ಇಪ್ಪತ್ತ್ಮೂರನ್ನು ನಾವು ಚರಣ್ ಚೌಧರಿ ಚರಣ್ ಸಿಂಗ್ರವರು ಹೇಳಿ ಚೌಧರಿ ಚರಣ್ ಸಿಂಗ್ರವರ ಜನ್ಮ ದಿನಾಂಕದ ಒಂದು ಜ್ಞಾಪಕಾರ್ಥಕವಾಗಿ ಇವತ್ತು ಡಿಸೆಂಬರ್ ಮೂರನೇ ತಾರೀಕನ್ನು ಸ್ನೇಹಿತರೆ ಏನಾಗುತ್ತೆ ಕಿಸಾನ್ ದಿವಸ್ ಅಂತೇಳಿ ರೈತರ ದಿನ ಅಂಥೇಳಿ ಆಚರಣೆ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಸ್ನೇಹಿತರೆ ಈ ಚೌಧರಿ ಚರಣ್ ಸಿಂಗ್ರವರ ವಿಚಾರಕ್ಕೆ ಬಂದಾಗ ಹರಿಯಾಣದ ಹರಿಯಾಣದ ಹಿಸ್ಸಾರ್ನಲ್ಲಿ ಹರಿಯಾಣದ ಹಿಸ್ಸಾರ್ನಲ್ಲಿ ಹರಿಯಾಣದ ಓಕೆ ಒಂದು ನಿಮಿಷ ಹರಿಯಾಣದ ಹೆಸ್ಸಾರಲ್ಲಿ ಚೌರಿ ಚೌಧರಿ ಚರಣ್ ಸಿಂಗ್ ವಿ ವಿ ಇದೆ ಹರಿಯಾಣದ ಹಿಸ್ಸಾರ್ನಲ್ಲಿ ಚೌಧರಿ ಚರಣ್ ಸಿಂಗ್ ವಿ ವಿ ಇರ್ತಕ್ಕಂಥದ್ದು ವಿಶ್ವವಿದ್ಯಾನಿಲಯ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಅಷ್ಟೇ ಅಲ್ಲ ಇದೇ ಚೌಧರಿ ಚರಣ್ ಸಿಂಗ್ ರವರ ಹೆಸರಿನಲ್ಲಿ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದನ್ನು ನಾವು ಗಮನಿಸ್ತೀವಿ ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಸ್ನೇಹಿತರೆ ಇವರ ಸಮಾಧಿ ಸ್ಥಳವನ್ನು ನಾವು ಏನಂತ ಕರಿತೀವಿ ಇದನ್ನು ಕಿಸಾನ್ ಘಾಟ್ ಅಂತ ಹೇಳಿ ಕರಿತೀವಿ ಇವರ ಸಮಾಧಿ ಸ್ಥಳವನ್ನು ನಾವು ಕಿಸಾನ್ ಘಾಟ್ ಅಂತ ಕರೀತೀವಿ ಕಿಸಾನ್ ಘಾಟ್ ಯಾರ ಸಮಾಧಿ ಸ್ಥಳ ಅಂತ ಹೇಳಿ ಕೇಳ್ಬೋದು ನಿಮಗೆ ಎಕ್ಸಾಮ್ಸ್ ಎಕ್ಸಾಮ್ಸ್ಗೆ ಅದು ಚೌಧರಿ ಚರಣ್ ಸಿಂಗ್ ಹೇಳಿ ಚೌಧರಿ ಚರಣ್ ಸಿಂಗ್ ಹೇಳಿ ಸೊ ಇದು ಚರಣ್ ಚೌಧರಿ ಚರಣ್ ಸಿಂಗ್ ಅಂತ ಇವರ ನಂತರ ಇಂದಿರಾ ಗಾಂಧಿ ಪ್ರಧಾನಿ ಆಗುತ್ತಾರೆ ಮತ್ತೆ ಇವರ ನಂತರ ಮತ್ತೆ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗ್ತಾರೆ ಪ್ರಧಾನಿಯಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಅಕ್ಟೋಬರ್ ಮೂವತ್ತೊಂದರವರೆಗೆ ತಾವು ಮರಣ ಹೊಂದುವವರೆಗೆ ಅವರು ಮುಂದುವರಿತಾರೆ ಅಂತಕ್ಕಂಥದ್ದು ಸ್ನೇಹಿತರೆ ಓಕೆ ನೆಕ್ಸ್ಟ್ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಅತ್ಯಂತ ಕಿರಿಯ ವಯಸ್ಸಿನ ಪ್ರಧಾನಿ ಯಾರಾದರೂ ಇದ್ದರೆ ಅದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಾಜೀವ್ ಗಾಂಧಿ ಸ್ನೇಹಿತರೆ ಬಾಂಬ್ ಬ್ಲಾಸ್ಟಲ್ಲಿ ಪಾಪ ಇವರು ಮರಣವನ್ನು ಹೊಂತಾರೆ ಅತ್ಯಂತ ಭಾರತ ದೇಶ ಕಂಡ ಅತ್ಯಂತ ಅಪರೂಪದ ವ್ಯಕ್ತಿಗಳಲ್ಲಿ ಇವರು ಕೂಡ ಯಾರು ರಾಜೀವ್ ಗಾಂಧಿಯವರು ದೇಶದ ಬಗ್ಗೆ ಸಾಕಷ್ಟು ಕಳಕಳಿಯನ್ನು ಹೊಂದಿದ್ದಂಥ ವ್ಯಕ್ತಿ ಅದು ರಾಜೀವ್ ಗಾಂಧಿಯವರು ಇವರ ಅಧಿಕಾರಾವಧಿಯನ್ನು ನೋಡೋದಾದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಅಕ್ಟೋಬರ್ ಮೂವತ್ತೊಂದರಿಂದ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತು ಡಿಸೆಂಬರ್ ಎರಡನೇ ತಾರೀಕಿನವರೆಗೆ ಇವರು ತಮ್ಮ ಅಧಿಕಾರವನ್ನು ನಡೆಸ್ತಾರೆ ತಮ್ಮ ಅಧಿಕಾರವನ್ನು ನಡೆಸ್ತಾರೆ ಭಾರತ ದೇಶ ಕಂಡ ಯುವ ಪ್ರಧಾನಿಗಳು ಭಾರತ ದೇಶ ಕಂಡ ಯುವ ಪ್ರಧಾನಿಗಳು ಭಾರತ ದೇಶ ಕಂಡ ಅತ್ಯಂತ ಕಿರಿಯ ವಯಸ್ಸಿನ ಪ್ರಧಾನಿ ಯಾರಾದರೂ ಇದ್ದರೆ ಅದು ರಾಜೀವ್ ಗಾಂಧಿಯವರು ಅದು ರಾಜೀವ್ ಗಾಂಧಿಯವರು ಪ್ರಿಯ ಸ್ನೇಹಿತರೆ ಇಲ್ಲಿ ಇವರಿಗೆ ನೈನ್ಟೀನ್ ನೈಂಟಿ ಒನ್ನಲ್ಲಿ ಭಾರತ ರತ್ನ ಪ್ರಶಸ್ತಿ ಲಭಿಸುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಗುತ್ತೆ ಅದಾದಮೇಲೆ ಅದಕ್ಕಿಂತ ನೈನ್ಟೀನ್ ನೈಂಟಿ ಒನ್ ಮೇ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಮೇ ಇಪ್ಪತ್ತೊಂದನೇ ತಾರೀಕಿಗೆ ಏನು ಮಾಡ್ತಾರೆ ಸ್ನೇಹಿತರೆ ಚಂದ್ರಶೇಖರ್ ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರಕ್ಕೆ ಅಂಥೇಳಿ ಇವರು ತಮಿಳುನಾಡಿನ ಪೆರಂಬದೂರಿಗೆ ಹೋಗ್ತಾರೆ ಸೊ ತಮಿಳುನಾಡಿನ ಪೆರಂಬದೂರಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಭೀಕರವಾಗಿರ್ತಕ್ಕಂಥ ಘಟನೆ ನಡೆಯುತ್ತೆ ಏನಪ್ಪ ಅಂತ ಹೇಳಿದ್ರೆ ಅವ್ರ ಮರಣ ಆಗುತ್ತೆ ಇಲ್ಲಿ ಧನು ಎಂಬತಕ್ಕಂಥ ಭಾರತ ದೇಶದ ಮೊದಲ ಹ್ಯೂಮನ್ ಬಾಂಬರ್ ಧನು ಎಂಬತಕ್ಕಂಥ ಒಬ್ಬ ಲೇಡಿ ಈ ಅಮ್ಮ ಏನು ಮಾಡ್ತಾಳೆ ಇವರು ಹೂವಿನ ಆಹಾರವನ್ನು ಹಾಕೋದ್ರ ಮೂಲಕ ಅದರಲ್ಲಿ ಬಾಂಬ್ ಇಟ್ಟು ಸೊ ಮೊದಲ ಹ್ಯೂಮನ್ ಬಾಂಬರ್ ಆಗಿ ಯಾರು ಧನು ಎಂಬತಕ್ಕಂಥವ್ರು ಇವ್ರನ್ನ ಮರಣ ಮಾಡ ಅಂದರೆ ಇವ್ರನ್ನ ಬಾಂಬ್ ಬ್ಲಾಸ್ಟ್ನಲ್ಲಿ ಇವ್ರನ್ನ ಸಾಯಿಸ್ತಾರೆ ಸ್ನೇಹಿತರೆ ದೇಶ ಕಂಡ ಮೊಟ್ಟ ಮೊದಲ ಹ್ಯೂಮನ್ ಬಾಂಬರ್ ಯಾರಾದರೂ ಇದ್ದರೆ ಅದು ಧನು ಎಂಬತಕ್ಕಂಥವ್ರು ಸ್ನೇಹಿತರೆ ಇದು ಎಲ್ ಟಿ ಟಿಯ ನಾಯಕ ಪ್ರಭಾಕರನ್ ರವರ ಒಳಸಂಚು ಅಂಥೇಳಿ ಮುಂದೆ ಗೊತ್ತಾಗುತ್ತೆ ಸೊ ಈ ರೀತಿಯಾಗಿ ಮರಣವನ್ನು ಹೊಂದ್ತಾರೆ ಸ್ನೇಹಿತರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಅದು ಯಾರು ರಾಜೀವ್ ಗಾಂಧಿಯವರು ಇವರು ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿಯಲ್ಲಿ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಹೇಳಿ ಜಾರಿಗೊಳಿಸ್ತಾರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮ ಇವ್ರದ್ದು ರಾಷ್ಟ್ರೀಯ ಶಿಕ್ಷಣ ನೀತಿ ಇವರನ್ನ ಇವರನ್ನ ಇವರು ಇವರು ಮೇರಾ ಭಾರತ್ ಮಹಾನ್ ಎಂಬತಕ್ಕಂಥ ಘೋಷಣೆಯನ್ನು ಕೊಟ್ಟಂಥ ವ್ಯಕ್ತಿ ಸ್ನೇಹಿತರೆ ಮೇರಾ ಭಾರತ್ ಮಹಾನ್ ಎಂಬತಕ್ಕಂಥ ಘೋಷಣೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಇವರು ಭಾರತ ದೇಶದಲ್ಲಿ ಅತ್ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳಲ್ಲಿ ಇವರು ಅನ್ನೋದು ಒಂದು ಜೊತೆಗೆ ಮೇ ಇಪ್ಪತ್ತೊಂದು ಮೇ ಇಪ್ಪತ್ತೊಂದು ಇವರ ಮರಣದ ದಿನ ಅಂದರೆ ಬಾಂಬ್ಲಾಸ್ಟ್ ಆದಂಥ ದಿನ ಅದನ್ನು ಭಯೋತ್ಪಾದನಾ ವಿರೋಧಿ ದಿನ ಅಂಥೇಳಿ ಆಚರಣೆ ಮಾಡ್ತಾರೆ ಭಯೋತ್ಪಾದನಾ ವಿರೋಧಿ ದಿನ ಅಂಥೇಳಿ ಆಚರಣೆ ಮಾಡ್ತಾರೆ ಜೊತೆಗೆ ಆಗಸ್ಟ್ ಇಪ್ಪತ್ತನೇ ತಾರೀಕು ಇವರ ಜನ್ಮದಿನವನ್ನು ಸದ್ಭಾವನಾ ದಿನ ಅಂಥೇಳಿ ಆಚರಣೆ ಮಾಡ್ತಾರೆ ಆಗಸ್ಟ್ ಇಪ್ಪತ್ತನೇ ತಾರೀಕು ಇವರ ಜನ್ಮದಿನವನ್ನು ಸದ್ಭಾವನಾ ದಿನ ಅಂಥೇಳಿ ಆಚರಣೆ ಮಾಡ್ತಾರೆ ಸ್ನೇಹಿತರೆ ಅಷ್ಟೇ ಅಲ್ಲ ನಮ್ಮ ರಾಜೀವ್ ಗಾಂಧಿಯವರು ಅಷ್ಟೇ ಅಲ್ಲ ನಮ್ಮ ರಾಜೀವ್ ಗಾಂಧಿಯವರು ಸ್ನೇಹಿತರೆ ಭಾರತ ದೇಶ ಕಂಡ ಅತ್ಯುತ್ತಮ ಪ್ರಧಾನಮಂತ್ರಿಗಳಲ್ಲಿ ಒಬ್ಬರು ಅನ್ನೋದನ್ನು ನಾವು ಮರಿಬಾರ್ದು ಆಮೇಲೆ ನೆಕ್ಸ್ಟ್ ಇವರ ಸಮಾಧಿ ಸ್ಥಳವನ್ನು ನಾವು ವೀರಭೂಮಿ ಅಂಥೇಳಿ ಕರಿತೀವಿ ಇವರ ಸಮಾಧಿ ಸ್ಥಳವನ್ನು ನಾವು ವೀರಭೂಮಿ ಅಂಥೇಳಿ ಕರಿತೀವಿ ಸೊ ರಾಜೀವ್ ಗಾಂಧಿಯವರು ಸೊ ದೆನ್ ನೆಕ್ಸ್ಟ್ ಮೈ ಡಿಯರ್ ಫ್ರೆಂಡ್ಸ್ ಪಿ ವಿ ನರಸಿಂಹರಾವ್ ಸಾರಿ ವಿ ಪಿ ಸಿಂಗ್ ಸಾರಿ ವಿ ಪಿ ಸಿಂಗ್ ವಿ ಪಿ ಸಿಂಗ್ ನೋಡಿರಿ ಅಧಿಕಾರಾವಧಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಡಿಸೆಂಬರ್ ಎರಡರಿಂದ ಸಾವಿರದ ಒಂಬೈನೂರ ತೊಂಬತ್ತು ನವೆಂಬರ್ ಹತ್ತನೇ ತಾರೀಕಿನವರೆಗೆ ಇವರ ಪೂರ್ಣ ಹೆಸರು ವಿಶ್ವನಾಥ್ ಪ್ರತಾಪ್ ಸಿಂಗ್ ಹೇಳಿ ವಿಶ್ವನಾಥ್ ಪ್ರತಾಪ್ ಸಿಂಗ್ ಹೇಳಿ ಎಸ್ ಮೈ ಡಿಯರ್ ಫ್ರೆಂಡ್ಸ್ ವಿ ಪಿ ಸಿಂಗ್ ವಿ ಪಿ ಸಿಂಗ್ ಇವರು ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಹಣಕಾಸು ಸಚಿವರಾಗಿದ್ದಂಥವರು ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಹಣಕಾಸು ಸಚಿವರಾಗಿದ್ದಂತಹ ವ್ಯಕ್ತಿ ಸೊ ಇಂತಹ ವ್ಯಕ್ತಿ ಒಂದು ದಿನ ಭಾರತ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಸೊ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಭಾರತ ದೇಶದ ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚೆ ಇವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದರು ಸೊ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ತದನಂತರದಲ್ಲಿ ಅದರ ಅನುಭವದ ಆಧಾರದ ಮೇಲೆ ಮತ್ತೆ ಇವರು ಮತ್ತೆ ಪ್ರಧಾನಮಂತ್ರಿಗಳಾಗ್ತಾರೆ ಸ್ನೇಹಿತರೆ ಸೊ ಪ್ರಧಾನಮಂತ್ರಿ ಇವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ನಡೀತಿರ್ತಕ್ಕಂಥ ಈ ಡಕಾಯಿತಿಯನ್ನು ದರೋಡೆಕೋರರನ್ನ ಅವರು ಮಟ್ಟ ಹಾಕುವಲ್ಲಿ ಯಶಸ್ವಿ ಆಗ್ತಾರೆ ಸೊ ಇಂತಹ ಧೀಮಂತ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಇವರು ನಂತರದಲ್ಲಿ ಪ್ರಧಾನಮಂತ್ರಿಯಾಗಿ ಇವರು ಅಧಿಕಾರಕ್ಕೆ ಬರ್ತಾರೆ ಸೊ ಇವರು ಸಾವಿರದ ಒಂಬೈನೂರ ತೊಂಬತ್ತರ ಮಂಡಲ್ ಆಯೋಗದ ಶಿಫಾರಸ್ಸನ್ನು ಆಧರಿಸಿ ಈ ಸಾವಿರದ ಒಂಬೈನೂರ ತೊಂಬತ್ತರ ಮಂಡಲ ಆಯೋಗದ ಶಿಫಾರಸನ್ನು ಆಧರಿಸಿ ಇವರು ಸಾರ್ವಜನಿಕ ಸೇವೆಗಳಲ್ಲಿ ಅಂದರೆ ಸರ್ಕಾರಿ ಸೇವೆಗಳಲ್ಲಿ ಮೀಸಲಾತಿಯನ್ನು ತರಬೇಕು ಅಂಥೇಳಿ ಇವರು ಮೀಸಲಾತಿಯನ್ನು ಅನುಷ್ಠಾನಗೊಳಿಸ್ತಾರೆ ಇವರು ಮೀಸಲಾತಿಯನ್ನು ಅನುಷ್ಠಾನಗೊಳಿಸಿದ್ದೇ ಇವರ ರಾಜಕೀಯ ಜೀವನಕ್ಕೆ ಅಂತ್ಯ ಹಾಡಲಿಕ್ಕೆ ಒಂದು ನಾಂದಿ ಅಂತ ಅಂಥೇಳಿ ಒಂದು ನಾಂದಿ ಆಯಿತು ಅಂಥೇಳಿ ನಾವು ಹೇಳ್ಬೋದು ಸ್ನೇಹಿತರೆ ಇದು ಇವರ ರಾಜಕೀಯ ಜೀವನಕ್ಕೆ ಮುಳುವಾಗ್ತದೆ ಎಂಬತಕ್ಕಂಥದ್ದು ಒಟ್ಟಾರೆಯಾಗಿ ವಿ ಪಿ ಸಿಂಗ್ರವರು ವಿಶ್ವನಾಥ್ ಪ್ರತಾಪ್ ಸಿಂಗ್ ಅಂತೇಳಿ ಕರೀತಾರೆ ಇವ್ರನ್ನ ಇವರು ಭಾರತ ದೇಶದಲ್ಲಿ ಇವರು ಸಹ ಒಬ್ಬ ಪ್ರಧಾನಮಂತ್ರಿಯಾಗಿ ಆಳ್ವಿಕೆ ಮಾಡಿರೋದನ್ನು ನಾವು ನೋಡ್ತೀವಿ ದೆನ್ ನೆಕ್ಸ್ಟ್ ಚಂದ್ರಶೇಖರ್ ಚಂದ್ರಶೇಖರ್ ಸಾವಿರದ ಒಂಬೈನೂರ ತೊಂಬತ್ತು ನವೆಂಬರ್ ಹತ್ತನೇ ತಾರೀಕು ನವೆಂಬರ್ ಹತ್ತನೇ ತಾರೀಕು ಇಂದ ಸಾವಿರದ ಒಂಬೈನೂರ ತೊಂಬತ್ತೊಂದು ಜೂನ್ ಇಪ್ಪತ್ತೊಂದನೇ ತಾರೀಕಿನವರೆಗೆ ನೆನ್ಪಿಟ್ಕೊಳ್ಳಿ ಇವರ ಅವಧಿಯಲ್ಲಿಯೇ ನಾನು ಹೇಳಿದೆ ಆವಾಗಲೇ ರಾಜೀವ್ ಗಾಂಧಿಯವರ ಬಗ್ಗೆ ಪಾಠ ಮಾಡ್ತಿರ್ಬೇಕಾದ್ರೆ ನಾನು ಹೇಳಿದೆ ಏನಂತ ಅಂದರೆ ಇಲ್ಲಿ ಚಂದ್ರಶೇಖರ್ರವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಇಲ್ಲಿ ರಾಜೀವ್ ಗಾಂಧಿಯವರು ಬಾಂಬ್ ಬಾಂಬ್ಲಾಸ್ಟ್ನಲ್ಲಿ ಸಾಯ್ತಾರೆ ಎಂಬತಕ್ಕಂಥದ್ದು ಅಂದರೆ ಚುನಾವಣಾ ಪ್ರಚಾರಕ್ಕೆ ಅಂತೇಳಿ ಹೋಗಿರ್ತಾರೆ ಸೊ ಅಂಥ ಸಂದರ್ಭದಲ್ಲಿ ಅವರು ಮರಣವನ್ನು ಹಾಕ್ತಾರೆ ಎಂಬಕ್ಕಂಥದ್ದು ಜೊತೆಗೆ ಸ್ನೇಹಿತರೆ ಈ ಚಂದ್ರಶೇಖರ್ರವರನ್ನ ಯಂಗ್ ಟರ್ಕ್ ಅಂತ ಹೇಳಿ ಕರೀತಾರೆ ಸಾಕಷ್ಟು ಎಕ್ಸಾಮ್ಸ್ಗಳಲ್ಲಿ ಈ ಪ್ರಶ್ನೆ ಬಂದಿದೆ ಅಂದರೆ ಯಂಗ್ ಟರ್ಕ್ ಎಂದು ಪ್ರಸಿದ್ಧಿಯನ್ನು ಪಡೆದಿದ್ದಂಥ ಪ್ರಧಾನಮಂತ್ರಿ ಯಾರು ಅಂತೇಳಿ ಕೇಳಿದಾಗ ಅದು ನಮಗೆ ಚಂದ್ರಶೇಖರ್ರವರು ಸಿಗ್ತಾರೆ ಎಂಬತಕ್ಕಂಥವ್ರು ಅದರ ಜೊತೆಗೆ ಇವರ ರಾಜಕೀಯ ಪಕ್ಷ ಸ್ನೇಹಿತರೆ ಸಮಾಜವಾದಿ ಪಾರ್ಟಿ ಯಾವುದು ಸಮಾಜವಾದಿ ಪಾರ್ಟಿಯಿಂದ ಆಯ್ಕೆಯಾಗಿ ಬಂದಿದ್ದಂಥವ್ರು ಆಮೇಲೆ ಇವರು ಜನತ ಯಾವುದು ಇವರ ಸಮಾಧಿ ಸ್ಥಳವನ್ನು ಜನನಾಯಕ ಸ್ಥಳ ಅಂತೇಳಿ ಕರಿತೀವಿ ಇವರ ಸಮಾಧಿ ಸ್ಥಳವನ್ನು ಏನಂತ ಕರಿತೀವಿ ಜನನಾಯಕ ಸ್ಥಳ ಅಂತೇಳಿ ನಾವು ಕರಿತೀವಿ ದೆನ್ ನೆಕ್ಸ್ಟ್ ಪಿ ವಿ ನರಸಿಂಹರಾವ್ ಪಿ ವಿ ನರಸಿಂಹರಾವ್ ಸ್ನೇಹಿತರೆ ಪಿ ವಿ ನರಸಿಂಹರಾವ್ ಪಾಮುಲಪರ್ತಿ ನರಸಿಂಹರಾವ್ ವೆಂಕಟ ನರಸಿಂಹರಾವ್ ಪಾಮುಲಪರ್ತಿ ವೆಂಕಟ ನರಸಿಂಹರಾವ್ ಅಂತೇಳಿ ಇಪ್ಪತ್ತೊಂದು ಜೂನ್ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಮೇ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ಇವರು ಮೇ ಹ ಮೇ ಮೇ ಹದಿನಾರರವರೆಗೆ ಇವರು ದೇಶದಲ್ಲಿ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥವರು ಸ್ನೇಹಿತರೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಘಟನೆ ನಡಿತು ಇತ್ತೀಚೆಗೆ ಅದಕ್ಕೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ತೀರ್ಪು ಸಿಕ್ತು ಏನು ಅಂತ ಹೇಳಿದ್ರೆ ರಾಮ ಜನ್ಮಭೂಮಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ಸ್ನೇಹಿತರೆ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣ ನಡೆದಿದ್ದು ಈ ಪ್ರಧಾನಿಯ ಆಳ್ವಿಕೆ ಕಾಲದಲ್ಲಿ ನೈನ್ಟೀನ್ ನೈನ್ಟೀನ್ ನೈಂಟಿ ಟು ಡಿಸೆಂಬರ್ ಸಿಕ್ಸ್ತ್ ಅವತ್ತಿನ ದಿನ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಪಿ ವಿ ನರಸಿಂಹರಾವ್ರವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಾಬ್ರಿ ಮಸೀದಿಯ ಧ್ವಂಸ ಪ್ರಕರಣ ನಡೆಯುತ್ತೆ ಸ್ನೇಹಿತರೆ ಸೊ ಬಾಬ್ರಿ ಮಸೀದಿಯ ಧ್ವಂಸ ಪ್ರಕರಣ ನಡೆದಿದ್ದು ಯಾವ ಪ್ರಧಾನಿಯ ಆಳ್ವಿಕೆ ಕಾಲದಲ್ಲಿ ಅಂತ ಹೇಳಿ ಕೇಳಿದ್ರೆ ಅದು ಪಿ ವಿ ನರಸಿಂಹರಾವ್ ಎಂಬತಕ್ಕಂಥದ್ದು ದೆನ್ ಇವರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಒಂದು ಹೊಸ ಆರ್ಥಿಕ ನೀತಿಯನ್ನು ಇವರು ಪರಿಚಯ ಮಾಡ್ತಾರೆ ಭಾರತ ದೇಶಕ್ಕೆ ಒಂದು ಹೊಸ ಆರ್ಥಿಕ ನೀತಿಯನ್ನು ಪರಿಚಯ ಮಾಡಿದಂಥ ಯಾರಾದರೂ ಒಬ್ಬರು ಪ್ರಧಾನಮಂತ್ರಿ ಇದ್ದರೆ ಅದು ಪಿ ವಿ ನರಸಿಂಹರಾವ್ ಎಂಬಕ್ಕಂಥವ್ರು ಪಿ ವಿ ನರಸಿಂಹರಾವ್ ಎಂಬತಕ್ಕಂಥವ್ರು ಸ್ನೇಹಿತರೆ ಇವರು ದಕ್ಷಿಣ ಭಾರತದವರು ಇವರು ದಕ್ಷಿಣ ಭಾರತದವರು ಜೊತೆಗೆ ಇವ್ರನ್ನ ಆಧುನಿಕ ಭಾರತದ ಚಾಣಕ್ಯ ಹೇಳಿ ಕರಿತೀವಿ ಇವ್ರನ್ನ ಆಧುನಿಕ ಭಾರತದ ಚಾಣಕ್ಯ ಹೇಳಿ ಕರಿತೀವಿ ಭಾರತ ದೇಶಕ್ಕೆ ಹೊಸ ಆರ್ಥಿಕ ನೀತಿಯನ್ನು ಕೊಟ್ಟಂಥ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ಪಿ ವಿ ನರಸಿಂಹರಾವ್ ನೈನ್ಟೀನ್ ನೈಂಟಿ ಒನ್ನಲ್ಲಿ ಅದಾದ ಮೇಲೆ ನೆಕ್ಸ್ಟು ಇವರು ಒಂದು ಕಾದಂಬರಿಯನ್ನು ಬರೀತಾರೆ ಇವರು ಒಂದು ಕಾದಂಬರಿಯನ್ನು ಬರೀತಾರೆ ಅದರ ಹೆಸರು ಇನ್ಸೈಡರ್ ಹೇಳಿ ಅದರ ಹೆಸರು ಇನ್ಸೈಡರ್ ಅಷ್ಟೇ ಅಲ್ಲ ಸ್ನೇಹಿತರೆ ಇವ್ರದ್ದು ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಹದಿನೇಳು ಭಾಷೆಗಳನ್ನು ಬಲ್ಲವರಾಗಿದ್ದರು ಹದಿನೇಳು ಭಾಷೆಗಳನ್ನು ಬಲ್ಲವರಾಗಿದ್ದಂತಹ ಏಕೈಕ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ಪಿ ವಿ ನರಸಿಂಹರಾವ್ ಪಿ ವಿ ನರಸಿಂಹರಾವ್ ಎಂಬಕ್ಕಂಥವರು ಸ್ನೇಹಿತರೆ ಭಾಳ ಸ್ಮಾರ್ಟ್ ವ್ಯಕ್ತಿಯಾಗಿದ್ದರು ಅವರು ಜೊತೆಗೆ ಇವರ ಆಳ್ವಿಕೆ ಕಾಲದಲ್ಲಿ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸಂವಿಧಾನದ ತಿದ್ದುಪಡಿ ನಡೀತು ಅದು ಎಪ್ಪತ್ತ್ಮೂರು ಮತ್ತು ಎಪ್ಪತ್ತ ನಾಲ್ಕನೇ ತಿದ್ದುಪಡಿಗಳು ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳು ಎಪ್ಪತ್ತ್ಮೂರನೇ ತಿದ್ದುಪಡಿ ಪಂಚಾಯತ್ ರಾಜ್ನಲ್ಲಿನ ಸ್ಥಳೀಯ ಸಂಸ್ಥೆಗಳಿಗೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳಿಗೆ ಸಂವಿಧಾನಾತ್ಮಕ ಅಂತ ಹೇಳಿ ಮಾಡ್ತಾರೆ ಅದೇ ಎಪ್ಪತ್ನಾಲ್ಕನೇ ತಿದ್ದುಪಡಿಯನ್ನು ಈ ಮುನ್ಸಿಪಾಲ್ಟಿಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಅವಕ್ಕೆ ಅದರಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕಲ್ಪಿಸಿಕೊಡಬೇಕು ಅನ್ನೋ ಉದ್ದೇಶಗೋಸ್ಕರ ಅದನ್ನು ಮಾಡ್ತಾರೆ ಸೊ ಐತಿಹಾಸಿಕ ಪ್ರಸಿದ್ಧ ತಿದ್ದುಪಡಿಗಳು ಇವು ಅಂದರೆ ಅತ್ಯಂತ ಪ್ರಮುಖ ತಿದ್ದುಪಡಿಗಳು ಸ್ನೇಹಿತರೆ ಯಾಕಂದರೆ ಇವು ಕಾನ್ಸ್ಟಿಟ್ಯೂಷನಲ್ಲಿ ಸೇರ್ಪಡೆ ಮಾಡಿದ್ದು ಅಂದರೆ ಈ ಸ್ಥಳೀಯ ಸರ್ಕಾರಗಳಿಗೆ ಕಾನ್ಸ್ಟಿಟ್ಯೂಷನಲ್ಲಿ ಅವಕಾಶ ಇರಲಿಲ್ಲ ಬಟ್ ಕಾನ್ಸ್ಟಿಟ್ಯೂಷನಲ್ಲಿ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂಥೇಳಿ ಇವರು ಪಿ ವಿ ನರಸಿಂಹರಾವ್ ಅವರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳನ್ನು ಮಾಡ್ತಾರೆ ಎಂಬಕ್ಕಂಥದ್ದು ಸೊ ಇಂತಹ ಪಿ ವಿ ನರಸಿಂಹರಾವ್ ಅವರ ಕಾಲದಲ್ಲಿ ಇಷ್ಟು ಬೆಳವಣಿಗೆಗಳಾಗಿರ್ತಕ್ಕಂಥದ್ದು ಸ್ನೇಹಿತರೆ ಸೊ ಇವರ ಒಂದು ಪ್ರಸಿದ್ಧ ಕಾದಂಬರಿ ಅಂತ ಹೇಳಿದ್ರೆ ಇನ್ಸೈಡರ್ ಹೇಳಿ ನೋಡ್ತೀವಿ ಯಾವುದು ಇನ್ಸೈಡರ್ ಅನ್ನೋದು ಇವರ ಪ್ರಸಿದ್ಧ ಕಾದಂಬರಿ ಅಂತ ನೋಡ್ತೀವಿ ನೆಕ್ಸ್ಟ್ ಅಟಲ್ ಬಿಹಾರಿ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಎ ಬಿ ವಿ ಪಿ ಅಟಲ್ ಬಿಹಾರಿ ವಾಜಪೇಯಿ ಭಾರತ ದೇಶದಲ್ಲಿ ಅಜಾತ ಶತ್ರು ಅಂತ ನಾವು ಯಾರನ್ನಾದರೂ ಕರೆದು ಕರೆಯೋದಿದ್ದರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಭಾರತದಲ್ಲಿ ಒಬ್ಬ ಸಾಹಿತಿ ಪ್ರಧಾನಿ ಯಾರಾದರೂ ಇದ್ದರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಹೇಳಿ ಕರಿತೀವಿ ಸೊ ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದು ಒಂದು ಅತ್ಯಂತ ಒಂದು ಒಳ್ಳೆಯ ಗುಣ ಏನಪ್ಪಾ ಹೇಳಿದ್ರೆ ಎಲ್ಲ ಎಲ್ಲ ಪಕ್ಷದವ್ರಿಗೆ ಭಾಳ ಪ್ರೀತಿಯಿಂದ ಇರ್ತಿದ್ರು ಅವರು ಅದಕ್ಕೋಸ್ಕರ ಅದಕ್ಕೋಸ್ಕರ ಇವ್ರನಿಗೆ ನಮ್ಮ ಮನಮೋಹನ್ ಸಿಂಗ್ರವರು ಇವ್ರನ್ನ ಲೋಕಸಭೆಯ ಭೀಷ್ಮ ಹೇಳಿ ಕರೀತಾರೆ ಲೋಕಸಭೆಯ ಭೀಷ್ಮ ಅಂತ ಹೇಳಿ ಕರೀತಾರೆ ಮನಮೋಹನ್ ಸಿಂಗ್ರವರು ಇವತ್ತೇನಾದರೂ ಲೋಕಸಭೆಯ ಭೀಷ್ಮ ಅಂಥೇಳಿ ಕರೆಸ್ಕೊಂಡಿರ್ತಕ್ಕಂಥ ಯಾರಾದರೂ ಪ್ರಧಾನಮಂತ್ರಿ ಇದ್ದರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಆದರೆ ಸ್ನೇಹಿತರೆ ಇವ್ರ ಬಗ್ಗೆ ಒಂದು ಏನಪ್ಪಾ ಅಂತ ಹೇಳಿದ್ರೆ ಅತ್ಯಂತ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿರ್ತಕ್ಕಂಥ ಯಾರಾದರೂ ಪ್ರಧಾನಿ ಇದ್ದರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಸ್ನೇಹಿತರೆ ಕೇವಲ ಹದಿಮೂರು ದಿನ ಮಾತ್ರ ಆಳ್ವಿಕೆ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ಮೇ ಹದಿನಾರನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಜೂನ್ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರು ಅತಿ ಕಡಿಮೆ ಅವಧಿಯ ಪ್ರಧಾನಿ ಅಂದರೆ ಹದಿಮೂರು ದಿನಗಳ ಕಾಲ ಮಾತ್ರ ಆಳ್ವಿಕೆ ಮಾಡಿರತಕ್ಕಂಥ ಪ್ರಧಾನಿ ಅತಿ ದೀರ್ಘಾವಧಿಗೆ ಆಳ್ವಿಕೆ ಮಾಡಿದ ಪ್ರಧಾನಿ ಕೇಳಿದ್ರೆ ಜವಾಹರ್ಲಾಲ್ ನೆಹರು ಹೇಳ್ತೀರಿ ಅತಿ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿ ಯಾರು ಅಂತೇಳಿ ಕೇಳಿದ್ರೆ ಅದನ್ನು ನಾವು ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ಇವರು ಜೈ ಜವಾನ್ ಜೈ ಕಿಸಾನ್ ಹೇಳಿ ಯಾರು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಒಂದು ಘೋಷಣೆಯನ್ನು ಕೊಡ್ತಾರೆ ಘೋಷವಾಕ್ಯವನ್ನು ಅದೇ ರೀತಿಯಾಗಿ ಇವರು ಸ್ವಲ್ಪ ಮುಂದುವರೆದು ಜೈ ಜವಾನ್ ಜೈ ವಿಜ್ಞಾನ್ ಎಂತಕ್ಕಂಥ ಒಂದು ವಾಕ್ಯವನ್ನು ಕೊಡ್ತಾರೆ ಸೊ ಜೈ ವಿಜ್ಞಾನ್ ಎಂಬತಕ್ಕಂಥ ಒಂದು ಘೋಷವಾಕ್ಯವನ್ನು ಕೊಟ್ಟಿರ್ತಕ್ಕಂಥವರು ಯಾರಾದರೂ ಇದ್ದರೆ ಅದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಟಲ್ ಬಿಹಾರಿ ವಾಜಪೇಯಿ ವೈಯಕ್ತಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ನಾನು ಎಲ್ಲ ಪ್ರಧಾನಮಂತ್ರಿಗಳಲ್ಲಿ ಅತಿ ಹೆಚ್ಚು ಇಷ್ಟಪಡುವಂಥ ಏಕೈಕ ಪ್ರಧಾನಿ ಯಾರಾದರೂ ಇದ್ದರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ತುಂಬ ಒಳ್ಳೆಯ ವ್ಯಕ್ತಿ ತುಂಬ ಒಳ್ಳೆಯ ವ್ಯಕ್ತಿ ಸೊ ಇವರು ಇವ್ರನ್ನ ಅಜಾತ ಶತ್ರು ಉತ್ತಮ ಕವಿ ಹಾಗೂ ಸಾಹಿತಿ ಅಂತಾನೂ ಕರಿತೀವಿ ಅಜಾತ ಶತ್ರು ಉತ್ತಮ ಕವಿ ಹಾಗೂ ಸಾಹಿತಿ ಅಂತಾನೂ ಕರಿತೀವಿ ಸ್ನೇಹಿತರೆ ಇವರ ಕಾಲಾವಧಿಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ನಡೆದು ಸ್ನೇಹಿತರೆ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಸ್ನೇಹಿತರೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಾನು ಆ್ಯಕ್ಚುಲಿ ಇಲ್ಲಿ ಮೆನ್ಷನ್ ಮಾಡಿಲ್ಲ ಬಟ್ ಇದ್ರ ಬಗ್ಗೆ ನಾನು ಹೇಳಲೇಬೇಕಾಗುತ್ತೆ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು ಈ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಭಾರತ ದೇಶದ ಸಂವಿಧಾನಕ್ಕೆ ಎಂಬತ್ತಾರನೇ ತಿದ್ದುಪಡಿ ನಡೆಯುತ್ತೆ ಎಂಬತ್ತಾರನೇ ತಿದ್ದುಪಡಿ ಮಸೂದೆ ಮಂಡನೆಯಾಗಿ ಸೊ ಅದು ಎಂಬತ್ತಾರನೇ ತಿದ್ದುಪಡಿ ಕಾಯ್ದೆಯಾಗಿ ಎಂಬತ್ತಾರನೇ ತಿದ್ದುಪಡಿ ಕಾಯ್ದೆಯಾಗಿ ಹೊರಹೊಮ್ಮುತ್ತೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ತಿಳ್ಕೊಳ್ಳಿ ಇದನ್ನು ಬಹಳಷ್ಟು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ಅಂತ ಹೇಳಿ ಕರಿಬೋದು ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ನಾವು ಶಿಕ್ಷಣದ ಬಗ್ಗೆ ಮಾತಾಡ್ಕೊಂಡು ಸುಮ್ಮನೆ ಇದ್ವಿ ಆದರೆ ಅದನ್ನು ನಿಜವಾಗಲೂ ಭಾರತ ದೇಶದಲ್ಲಿ ಶಿ ಶಿಕ್ಷಣವನ್ನು ನಿಜವಾಗ್ಲೂ ಶಿಕ್ಷಣಕ್ಕೆ ಒಂದು ಅರ್ಥ ಬಂದಿದ್ದು ಅಂತ ಹೇಳಿದ್ರೆ ಅದು ನಮ್ಮ ವಾಜಪೇಯಿ ಅವರ ಕಾಲದಲ್ಲಿ ಸಾವಿರದ ಒಂಬೈನೂರ ಸರಿ ಎರಡು ಸಾವಿರನೇ ಇಸ್ವಿ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಎಂಬತ್ತಾರನೇ ತಿದ್ದುಪಡಿ ಮಾಡುತ್ತೆ ಇದನ್ನು ಶಿಕ್ಷಣ ರಂಗದ ಒಂದು ಕ್ರಾಂತಿ ಅಂತ ಹೇಳಿ ಕರಿತೀವಿ ಈ ತಿದ್ದುಪಡಿನ ಶಿಕ್ಷಣ ರಂಗದ ಕ್ರಾಂತಿ ಅಂತೇಳಿ ಕರಿತೀವಿ ಇಂತಹ ಶಿಕ್ಷಣ ರಂಗದ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಇಪ್ಪತ್ತ ಒಂದು ಎ ವಿಧಿ ಅಂತೇಳಿ ಒಂದು ಹೊಸ ವಿಧಿ ಸೃಷ್ಟಿಯಾಗುತ್ತೆ ಸ್ನೇಹಿತರೆ ಇದನ್ನು ಫಂಡಮೆಂಟಲ್ ರೈಟ್ಸಲ್ಲಿ ಸೇರ್ಪಡೆ ಮಾಡ್ತೀವಿ ಫಂಡಮೆಂಟಲ್ ರೈಟ್ಸಲ್ಲಿ ಸೇರ್ಪಡೆ ಮಾಡ್ತೀವಿ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅಂತ ಒಂದು ಉಪಮೂಲಭೂತ ಹಕ್ಕನ್ನಾಗಿ ಸೇರ್ಪಡೆ ಮಾಡ್ತಾರೆ ಇಪ್ಪತ್ತೊಂದು ಎ ವಿಧಿಯಲ್ಲಿ ಅದಾದ ಮೇಲೆ ಅದೇ ತಿದ್ದುಪಡಿಯಲ್ಲಿ ಎಂಬತ್ತಾರನೇ ತಿದ್ದುಪಡಿಯಲ್ಲಿ ಐವತ್ತೊಂದು ಎ ಕೆ ವಿಧಿಯಲ್ಲಿ ಐವತ್ತೊಂದು ಎ ಕೆ ವಿಧಿಯಲ್ಲಿ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಿಸಬೇಕಾಗಿರುವುದು ಪೋಷಕರ ಅಥವಾ ಪಾಲಕರ ಆದ್ಯ ಕರ್ತವ್ಯ ಅಂಥೇಳಿ ಹೇಳಿರೋದನ್ನು ನಾವು ನೋಡ್ತೀವಿ ಸೊ ಈ ಎರಡು ವಿಧಿಗಳನ್ನು ಸಂವಿಧಾನಕ್ಕೆ ಕೊಟ್ಟಿರ್ತಕ್ಕಂಥವರು ಅದು ವಾಜಪೇಯಿ ಅವರ ಕಾಲದಲ್ಲಿ ಎಂಬತಕ್ಕಂಥದ್ದನ್ನು ನಾವು ಮರೆಯೋ ಹಾಗಿಲ್ಲ ಅಷ್ಟೇ ಅಲ್ಲ ಸ್ನೇಹಿತರೆ ಇವರ ಎರಡನೇ ಅವಧಿಗೆ ಬರ್ತಾರೆ ಅಂದರೆ ಮಾರ್ಚ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟಿಂದ ಎರಡು ಸಾವಿರದ ನಾಲ್ಕನೇ ಇಸ್ವಿಯವರೆಗೆ ಸ್ನೇಹಿತರೆ ಶಕ್ತಿ ಎಂಬ ಹೆಸರಿನಲ್ಲಿ ನೆನಪಿಟ್ಕೊಳ್ಳಿ ಶಕ್ತಿ ಎಂಬ ಹೆಸರಿನಲ್ಲಿ ಇವರು ಇಂದಿನ ರಾಜಸ್ಥಾನದ ಫೋಕ್ರಾನ್ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿದೆ ಪ್ರಧಾನಿ ವಾಜಪೇಯಿ ಅಂತ ಅಂದ ತಕ್ಷಣ ಫೋಕ್ರಾನ್ ಏನ್ ಅಂದ್ರೆ ಅಂದರೆ ಶಕ್ತಿ ಎಂಬತಕ್ಕಂಥ ಒಂದು ಹೆಸರಿನಲ್ಲಿ ಇವರು ಏನು ಮಾಡ್ತಾರೆ ಅಣು ಪರೀಕ್ಷೆಯನ್ನು ನಡೆಸ್ತಾರೆ ಎಲ್ಲಿ ರಾಜಸ್ಥಾನದ ಫೋಕ್ರಾನ್ ಎಂಬತಕ್ಕಂಥ ಸ್ಥಳದಲ್ಲಿ ಅದರ ಜೊತೆಗೆ ಲಾಹೋರ್ ಮತ್ತು ದೆಹಲಿಯ ನಡುವೆ ಒಂದು ಬಸ್ ಪ್ರಯಾಣದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಯಾರಾದರೂ ಪ್ರಧಾನಿ ಇದ್ರೆ ಅದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವಾಜಪೇಯಿ ಎಂತಕ್ಕಂಥವರು ಸ್ನೇಹಿತರೆ ಅದರ ಜೊತೆಗೆ ಕಾರ್ಗಿಲ್ ಯುದ್ಧ ನಡೆದಿದ್ದು ನೈನ್ಟೀನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಎಸ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಐತಿಹಾಸಿಕ ಪ್ರಸಿದ್ಧವಾಗಿರ್ತಕ್ಕಂಥ ಕಾರ್ಗಿಲ್ ಯುದ್ಧ ಅವತ್ತು ಕಾರ್ಗಿಲ್ ಜುಲೈ ಇಪ್ಪತ್ತಾರನೇ ತಾರೀಕು ಕಾರ್ಗಿಲ್ ವಿಜಯ ಆಗುತ್ತೆ ಸ್ನೇಹಿತರೆ ಆಪ್ರೇಷನ್ ವಿಜಯ್ ಎಂಬತಕ್ಕಂಥ ಒಂದು ಕಾರ್ಯಾಚರಣೆಯನ್ನು ಕೈಗೊಳ್ಳೋದ್ರ ಮೂಲಕ ಆಪ್ರೇಷನ್ ವಿಜಯ್ ಎಂಬತಕ್ಕಂಥ ಒಂದು ಹೆಸರನ್ನು ಕೊಟ್ಟುಕೊಂಡು ನಾವು ಈ ಕಾರ್ಗಿಲ್ ಯುದ್ಧವನ್ನು ಗೆಲ್ತೀವಿ ಕಾರ್ಗಿಲ್ ಯುದ್ಧವನ್ನು ಗೆಲ್ತೀವಿ ಸೊ ಇವತ್ತಿಗೂ ಸ್ನೇಹಿತರೆ ಜುಲೈ ಇಪ್ಪತ್ತಾರು ಇಪ್ಪ ಜುಲೈ ಇಪ್ಪತ್ತಾರನೇ ದಿನವನ್ನು ನಾವು ಕಾರ್ಗಿಲ್ ದಿನ ಅಂಥೇಳಿ ಕರಿತೀವಿ ಜುಲೈ ಇಪ್ಪತ್ತಾರನೇ ತಾರೀಕನ್ನು ನಾವು ಕಾರ್ಗಿಲ್ ದಿನ ಅಂಥೇಳಿ ಕರಿತೀವಿ ಸೊ ಇವರನ್ನ ಲೋಕಸಭೆಯ ಭೀಷ್ಮ ಅಂತೇಳಿ ಕರಿತೀವಿ ಈ ಕಾರ್ಗಿಲ್ ಇದ್ದ ಆಪರೇಷನ್ ವಿಜಯ್ ಅಂತಕ್ಕಂಥ ಹೆಸರಿನಲ್ಲಿ ನಡೀತು ಅಂಥೇಳಿ ಅದರ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ಇವರಿಗೆ ಸಿಗುತ್ತೆ ಪದ್ಮ ವಿಭೂಷಣ ಪ್ರಶಸ್ತಿ ಜೊತೆಗೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಇವರಿಗೆ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ತು ಸ್ನೇಹಿತರೆ ಭಾರತ ರತ್ನ ಪ್ರಶಸ್ತಿ ಸಿಕ್ತು ಅದರ ಜೊತೆಗೆ ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆಯನ್ನು ಇವ್ರ ಕಾಲದಲ್ಲಿ ಜಾರಿಗೊಳಿಸಲಾಯಿತು ಸ್ನೇಹಿತರೆ ಸೊ ಇಂತಹ ಧೀಮಂತ ಪ್ರಧಾನಮಂತ್ರಿಗಳು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ನೇಹಿತರೆ ಇವರು ಸಹ ಮರಣವನ್ನು ಹೊಂದ್ತಾರೆ ಸೊ ಇವರ ಸಮಾಧಿ ಸ್ಥಳ ಅಟಲ್ ಸದೈವ ಅಂಥೇಳಿ ಕರಿತೀವಿ ಅಟಲ್ ಸದೈವ ಅಂಥೇಳಿ ಕರಿತೀವಿ ಇವರ ಸಮಾಧಿ ಸ್ಥಳವನ್ನು ಅಟಲ್ ಸದೈವ ಅಂಥೇಳಿ ಕರಿತೀವಿ ನೆಕ್ಸ್ಟ್ ದೇವೇಗೌಡರು ದೇವೇಗೌಡ ಯುನೈಟೆಡ್ ಫ್ರಂಟ್ನ ಬೆಂಬಲಿತ ಅಭ್ಯರ್ಥಿಯಾಗಿ ಪ್ರಧಾನಮಂತ್ರಿಯಾಗಿರತಕ್ಕಂಥ ವ್ಯಕ್ತಿ ದೇವೇಗೌಡರು ಸ್ನೇಹಿತರೆ ಭಾಳಷ್ಟು ಕಡಿಮೆ ಅವಧಿ ಆಳ್ವಿಕೆ ಮಾಡಿದ್ದು ಭಾಳ ಕಡಿಮೆ ಅವಧಿ ಆಳ್ವಿಕೆ ಮಾಡಿದ್ದು ಸೊ ಆದ್ರೂ ನಮ್ಮ ಕರ್ನಾಟಕದವರು ಅನ್ನೋ ಒಂದು ಹೆಮ್ಮೆ ಇದೆ ಸೊ ಅಂತಹ ದೇವೇಗೌಡರ ಬಗ್ಗೆ ನಾವು ಮಾತಾಡೋಕ್ಕೆ ಖುಷಿ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಬಾ ಕರ್ನಾಟಕ ರಾಜ್ಯದಲ್ಲಿ ಯಾವೇ ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿ ಆಗಿಲ್ಲ ಸ್ನೇಹಿತರೆ ಅದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ದೇವೇಗೌಡರು ದೇವೇಗೌಡರು ಓಕೆ ಸೊ ಇಂತಹ ದೇವೇಗೌಡರು ಸ್ನೇಹಿತರೆ ಮುನ್ನೂರ ಇಪ್ಪತ್ತ್ನಾಲ್ಕು ದಿನಗಳ ಕಾಲ ಮಾತ್ರ ಪ್ರಧಾನಮಂತ್ರಿಯಾಗಿದ್ದರು ಮುನ್ನೂರ ಇಪ್ಪತ್ನಾಲ್ಕು ದಿನಗಳ ಕಾಲ ಮಾತ್ರ ಪ್ರಧಾನಮಂತ್ರಿಯಾಗಿದ್ದರು ನಾನು ಕೆಲವು ಬುಕ್ಸ್ಗಳಲ್ಲಿ ಕೆಲವು ನೋಟ್ಸ್ಗಳಲ್ಲಿ ಕೆಲವು ಕ್ವೆಶನ್ ಪೇಪರ್ಸ್ಗಳಲ್ಲಿ ನಾನು ಗಮನಿಸ್ತಾ ಇರ್ತೀನಿ ಒಂದು ಪಾಯಿಂಟನ್ನು ಅಂದರೆ ಕೆಂಪು ಕೋಟೆಯ ಮೇಲೆ ಕೆಂಪು ಕೋಟೆಯ ಮೇಲೆ ಅತಿ ಹೆಚ್ಚು ಬಾರಿ ಅತಿ ಹೆಚ್ಚು ಬಾರಿ ರಾಷ್ಟ್ರಧ್ವಜವನ್ನು ಹಾರಿಸಿದಂತಹ ಪ್ರಧಾನಮಂತ್ರಿ ಯಾರು ಅಂತೇಳಿ ಕೇಳಿದ್ರೆ ಜವಾಹರ್ಲಾಲ್ ನೆಹರೂರವರನ್ನು ಟೀಕ್ ಮಾಡ್ತೀರಿ ಇದೇ ಕೆಂಪು ಕೋಟೆಯ ಮೇಲೆ ಅತ್ಯಂತ ಕಡಿಮೆ ಬಾರಿಗೆ ರಾಷ್ಟ್ರಧ್ವಜವನ್ನು ಹಾರಿಸಿದಂಥ ಪ್ರಧಾನಮಂತ್ರಿ ಯಾರು ಹೇಳಿ ಕೇಳಿದ್ರೆ ನೀವು ದೇವೇಗೌಡರನ್ನ ಟೀಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಅವರು ಮುನ್ನೂರ ದಿನ ಯುನೈಟೆಡ್ ಫ್ರಂಟ್ನ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ನೇಹಿತರೆ ಇವರು ಪ್ರಧಾನಮಂತ್ರಿಗಳಾಗ್ತಾರೆ ಇಂಥ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಇವರು ಪ್ರಧಾನಮಂತ್ರಿಗಳಾಗೋಕ್ಕಿನ್ನ ಮುಂಚೆ ಪ್ರಧಾನಮಂತ್ರಿಗಳ ಮುಂಚೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ತೊಂಬತ್ತಾರರವರೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು ಸ್ನೇಹಿತರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ತೊಂಬತ್ತಾರನೇ ಇಸ್ವಿಯವರೆಗೆ ಇವರು ಆಳ್ವಿಕೆಯನ್ನು ಮಾಡಿರ್ತಾರೆ ಅದಾದ ಮೇಲೆ ಇವರು ಪ್ರಧಾನಮಂತ್ರಿ ಆಗಿರ್ತಾರೆ ಸ್ನೇಹಿತರೆ ಸೊ ಇಂತಹ ವ್ಯಕ್ತಿ ಇವರನ್ನು ನಾವು ಕರ್ನಾಟಕದ ಮಣ್ಣಿನ ಮಗ ಅಂತ ಹೇಳಿ ಕರಿತೀವಿ ಸೊ ಅದು ಬೇರೆ ಯಾರೂ ಅಲ್ಲ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ದೇವೇಗೌಡರು ದೇವೇಗೌಡರು ಅಂಥೇಳಿ ಸೊ ಇದು ನಿಮಗೆ ದೇವೇಗೌಡರಿಗೆ ಸಂಬಂಧಪಟ್ಟಂಥ ಮಾಹಿತಿ ಸ್ನೇಹಿತರೆ ಅತ್ಯಂತ ಕಡಿಮೆ ಅವಧಿಯ ಆಳ್ವಿಕೆ ಮಾಡಿರ್ತಕ್ಕಂಥವ್ರು ಐ ಕೆ ಗುಜ್ರಾಲ್ ಐ ಕೆ ಗುಜ್ರಾಲ್ ಇವರ ಅಧಿಕಾರ ಅವಧಿ ಏಪ್ರಿಲ್ ಇಪ್ಪತ್ತ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಮಾರ್ಚ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಇವರ ಆತ್ಮಚರಿತ್ರೆ ಮ್ಯಾಟರ್ಸ್ ಆಫ್ ಡಿಸ್ಕಷನ್ ಅಂಡ್ ಆಟೋಬಯೋಗ್ರಫಿ ಅಂತ ಹೇಳಿ ಮ್ಯಾಟರ್ಸ್ ಆಫ್ ಡಿಸ್ಕಷನ್ ಆ್ಯಂಡ್ ಆಟೋ ಬಯೋಗ್ರಫಿ ಅಂತ ಹೇಳಿ ಸ್ನೇಹಿತರೆ ಇವರು ಇಂದಿರಾ ಅವರ ಕಾಲದಲ್ಲಿ ಮಾಹಿತಿ ಮತ್ತು ಪ್ರಸಾರ ಖಾತೆಯ ಸಚಿವರಾಗಿದ್ದರು ಇಂದಿರಾ ಅವರ ಕಾಲದಲ್ಲಿ ಮಾಹಿತಿ ಮತ್ತು ಪ್ರಸಾರ ಖಾತೆಯ ಸಚಿವರಾಗಿದ್ದರು ಎಂಬತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ ದೆ ನೆಕ್ಸ್ಟ್ ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವೀಕಿನ ಮುಂಚೆ ಇವರು ಸಹ ಎರಡವದಿ ಪ್ರಧಾನಮಂತ್ರಿಗಳಾಗಿದ್ದರು ಯಾರು ಮನಮೋಹನ್ ಸಿಂಗ್ರವರು ಮನಮೋಹನ್ ಸಿಂಗ್ ಸ್ನೇಹಿತರೆ ಭಾರತ ದೇಶದಲ್ಲಿ ಅತ್ಯಂತ ಫೇಮಸ್ ಅರ್ಥಶಾಸ್ತ್ರಜ್ಞ ಯಾರಾದರೂ ಪ್ರಧಾನಮಂತ್ರಿಗಳಾಗಿದ್ದರು ಅಂತ ಹೇಳಿದ್ರೆ ಅದು ಮನಮೋಹನ್ ಸಿಂಗ್ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದಿರತಕ್ಕಂಥ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಎಂಬತಕ್ಕಂಥವ್ರು ಇವರು ನೋಡಿ ಇವರು ಭಾರತದ ಅರ್ಥವ್ಯವಸ್ಥೆಯಲ್ಲಿ ಇವರು ಎರಡು ಅವಧಿಗೆ ಕಂಟಿನ್ಯೂಸ್ ಆಗಿ ಎರಡು ಅವಧಿಗೆ ಆಳ್ವಿಕೆ ಮಾಡ್ತಾರೆ ಕಂಟಿನ್ಯೂಸ್ ಆಗಿ ಎರಡು ಅವಧಿಗೆ ಆಳ್ವಿಕೆ ಮಾಡ್ತಾರೆ ಮೇ ಇಪ್ಪತ್ತೆರಡು ಎರಡು ಸಾವಿರದ ನಾಲ್ಕು ರಿಂದ ಮೇ ಇಪ್ಪತ್ತೆರಡು ಎರಡು ಸಾವಿರದ ಹದಿನಾಲ್ಕರವರೆಗೆ ಸತತವಾಗಿ ಎರಡು ಅವಧಿಗೆ ಸತತವಾಗಿ ಎರಡು ಬಾರಿಗೆ ಇವರು ಆಯ್ಕೆಯಾಗಿ ಬರ್ತಾರೆ ಎಂಬತಕ್ಕಂಥದ್ದು ಇವ್ರನ್ನ ಭಾರತದ ಅರ್ಥವ್ಯವಸ್ಥೆಯ ಸುಧಾರಣೆಯ ಶಿಲ್ಪಿ ಅಂತ ಹೇಳಿ ಕರಿತೀವಿ ಭಾರತದ ಅರ್ಥವ್ಯವಸ್ಥೆಯ ಸುಧಾರಣೆಯ ಶಿಲ್ಪಿ ಯಾರಾದರೂ ಇದ್ದರೆ ಅದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮನಮೋಹನ್ ಸಿಂಗ್ ಎಂಬತಕ್ಕಂಥವ್ರು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಎಸ್ ಓಕೆ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೊಳಿಸ್ತಾರೆ ಸ್ನೇಹಿತರೆ ಇವತ್ತು ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ತಮಗೆಲ್ಲ ಗೊತ್ತಿದೆ ಗ್ರಾಮೀಣ ಬಡ ಜನ ಗ್ರಾಮೀಣ ಬಡ ಜನರಿಗೆ ಸತತವಾಗಿ ನೂರು ದಿನಗಳ ಕಾಲ ಸತತವಾಗಿ ನೂರು ದಿನಗಳ ಕಾಲ ಒಂದು ಉದ್ಯೋಗವನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋದು ಇದರ ಉದ್ದೇಶ ಎರಡು ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಇದಕ್ಕೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂಥೇಳಿ ಹೆಸರು ಬದಲಾವಣೆ ಮಾಡಲಾಯಿತು ಎರಡು ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಎಂಬತಕ್ಕಂಥದ್ದು ಮತ್ತು ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಅನ್ನೋದು ಇವ್ರ ಕಾಲದಲ್ಲೇ ಜಾರಿಗೊಳ್ತಕ್ಕಂಥದ್ದು ಎರಡು ಸಾವಿರದ ಎಂಟು ನವೆಂಬರ್ ಇಪ್ಪತ್ತಾರನೇ ತಾರೀಕು ಯಾರಿಗ ತಾನೇ ಗೊತ್ತಿಲ್ಲ ಎರಡು ಸಾವಿರದ ಎಂಟು ನವೆಂಬರ್ ಇಪ್ಪತ್ತಾರನೇ ತಾರೀಕು ನಮ್ಮ ಭಾರತ ದೇಶದಲ್ಲಿ ಇದು ಒಂದು ಕರಳ ದಿನ ಯಾಕೆ ಅಂತ ಹೇಳಿದ್ರೆ ಮುಂಬೈ ದಾಳಿ ನಡೀತು ಸ್ನೇಹಿತರೆ ಅಂದರೆ ಭಯೋತ್ಪಾದಕರಿಂದ ಮುಂಬೈ ದಾಳಿ ನಡೆದಿದ್ದು ಇವರ ಕಾಲದಲ್ಲೇ ಜೊತೆಗೆ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಪ್ರದೇಶ ಸಿಯಾಚಿನ್ಗೆ ಭೇಟಿ ನೀಡಿದಂಥ ಪ್ರಧಾನಿ ಮೊದಲ ಪ್ರಧಾನಿ ಯಾರಾದರೂ ಇದ್ದರೆ ಅದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮನಮೋಹನ್ ಸಿಂಗ್ ಅನ್ನೋದನ್ನು ಮರಿಬೇಡಿ ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ವಿಯಲ್ಲಿ ಮನಮೋಹನ್ ಸಿಂಗ್ರವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ವಿಯಲ್ಲಿ ಮನಮೋಹನ್ ಸಿಂಗ್ರ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಲಭಿಸಿರ್ತಕ್ಕಂಥದ್ದು ಓಕೆ ನೆಕ್ಸ್ಟ್ ಇನ್ನು ಕೊನೆಯದಾಗಿ ಹಾಗೂ ಅಂತಿಮವಾಗಿ ದೇಶ ಕಂಡ ಅತ್ಯಂತ ಧೀರ ಪ್ರಧಾನಿ ಓಕೆ ವಿದೇಶಾಂಗ ವಿಚಾರದಲ್ಲಿ ವಿದೇಶಾಂಗ ವಿಚಾರದಲ್ಲಿ ಅವರನ್ನು ಬಿಟ್ಟರೆ ಅತಿ ಹೆಚ್ಚಿನ ಹೆಸರನ್ನು ಮಾಡಿರ್ತಕ್ಕಂಥ ಯಾರಾದರೂ ಪ್ರಧಾನಮಂತ್ರಿ ಇದ್ದರೆ ಅದು ನರೇಂದ್ರ ಮೋದಿಯವರು ಅದು ನರೇಂದ್ರ ಮೋದಿಯವರು ಸ್ನೇಹಿತರೆ ನರೇಂದ್ರ ಮೋದಿ ಹೆಸರಲ್ಲೇ ತಾಕತ್ತಿದೆ ಹೆಸರಲ್ಲೇ ಕಿಕ್ಕಿದೆ ಸೊ ಅಂಥ ಫೇಮಸ್ ಪ್ರಧಾನಮಂತ್ರಿ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿಯವರು ಸ್ನೇಹಿತರೆ ಇವರು ಎರಡನೇ ಅವಧಿಗೆ ಈಗ ಆಳ್ವಿಕೆ ಮಾಡ್ತಿದ್ದಾರೆ ಎರಡನೇ ಅವಧಿಗೆ ಇವರು ಆಳ್ವಿಕೆ ಮಾಡಿರ್ತಾ ಮಾಡ್ತಿದ್ದಾರೆ ಮೇ ಇಪ್ಪತ್ತಾರು ಎರಡು ಸಾವಿರದ ಹದಿನಾಲ್ಕರಿಂದ ಮೇ ಇಪ್ಪತ್ತಾರು ಎರಡು ಸಾವಿರದ ಹದಿನಾಲ್ಕರಿಂದ ಇವರು ಸತತವಾಗಿ ಇಲ್ಲೇವರೆಗೂ ಈಗ ಅಧಿಕಾರದಲ್ಲಿ ಮುಂದುವರೆದಿದ್ದಾರೆ ಈಗ ಎರಡನೇ ಅವಧಿಯಲ್ಲಿ ಮುಂದುವರಿತಾ ಇದ್ದಾರೆ ಕೂಡ ಪ್ರಸ್ತುತ ಅವಧಿಗೆ ಇವರು ಜೈ ಜೈ ಜವಾನ್ ಜೈ ಕಿಸಾನ್ ಹೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕರೆ ಕೊಟ್ಟರು ಜೈ ಜವಾನ್ ಜೈ ವಿಜ್ಞಾನ್ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕರೆ ಕೊಟ್ಟರು ಜೈ ಜವಾನ್ ಜೈ ವಿಜ್ಞಾನ್ ಜೈ ಅನುಸಂಧಾನ್ ಅಂತೇಳಿ ಹೇಳಿದವರು ನರೇಂದ್ರ ಮೋದಿ ಅವರು ಯಾರು ನರೇಂದ್ರ ಮೋದಿ ಅವರು ಜೈ ಜವಾನ್ ಜೈ ಕಿಸಾನ್ ಜೈ ಅನುಸಂಧಾನ್ ಜೈ ಅನುಸಂಧಾನ ಕೊಟ್ಟವರು ನರೇಂದ್ರ ಮೋದಿಯವರು ಇಲ್ಲಿ ಫೇಮಸ್ ಆಗಿರ್ತಕ್ಕಂಥ ಕೆಲವೊಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನರೇಂದ್ರ ಅವರ ಕಾಲದಲ್ಲಿ ನೋಡ್ಬೋದು ಸ್ನೇಹಿತರೆ ಈ ಕಡೆ ನೋಡಿ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಹದಿನಾಲ್ಕರಂದು ಜನ ಧನ ಯೋಜನೆ ಅಂತೇಳಿ ಭಾರತ ದೇಶದಲ್ಲಿನ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಪ್ರತಿಯೊಬ್ಬ ವ್ಯಕ್ತಿ ದಿವಸ ಝೀರೋ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಈ ಜನಧನ ಯೋಜನೆಯ ಅಡಿಯಲ್ಲಿ ಅವಕಾಶವನ್ನು ಮಾಡಿಕೊಟ್ರು ಇಪ್ಪತ್ತು ಹತ್ತು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಇಪ್ಪತ್ತು ಹತ್ತು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಇಪ್ಪ ಸಾರಿ ಇಪ್ಪತ್ತು ಐದು ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಮೇಕ್ ಇನ್ ಇಂಡಿಯಾ ಇಪ್ಪತ್ತು ಐದು ಎರಡು ಸಾವಿರದ ಹದಿನೈದು ಮೇಕ್ ಇನ್ ಇಂಡಿಯಾ ಎಂಬತಕ್ಕಂಥ ಒಂದು ಕಾರ್ಯಕ್ರಮ ಜೊತೆಗೆ ಎರಡು ಹತ್ತು ಎರಡು ಸಾವಿರದ ಹದಿನಾಲ್ಕು ಸ್ವಚ್ಛ ಭಾರತ ಕಾರ್ಯಕ್ರಮ ಎರಡು ಹತ್ತು ಎರಡನೇ ತಾರೀಕು ಅಂತ ಹೇಳಿದ್ರೆ ಇಲ್ಲಿ ಗಾಂಧಿ ಜಯಂತಿಯ ದಿನದಂದು ಗಾಂಧಿ ಜಯಂತಿಯ ದಿನದಂದು ಈ ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದನ್ನು ನಾವು ನೋಡ್ತೀವಿ ಆಮೇಲೆ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಹದಿನೈದು ಸ್ಮಾರ್ಟ್ ಸಿಟಿ ಯೋಜನೆ ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಜಾರಿಗೊಳಿಸಿದ್ರು ಅಂತಕ್ಕಂಥದ್ದು ಸೊ ನವೆಂಬರ್ ಎಂಟು ಎರಡು ಸಾವಿರದ ಹದಿನಾರು ನೋಟು ಅಮಾನ್ಯೀಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಸ್ನೇಹಿತರೆ ಇಷ್ಟೆಲ್ಲ ಮ ಇಷ್ಟೆಲ್ಲ ಭಾರತ ದೇಶಕ್ಕೆ ಬೆಳವಣಿಗೆಯ ಒಂದು ಹಾದಿಯನ್ನು ತೋರಿಸ್ಕೊಡ್ತಿರ್ತಕ್ಕಂಥ ನರೇಂದ್ರ ಮೋದಿಯವರು ಪ್ರಸ್ತುತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥದ್ದು ಸ್ನೇಹಿತರೆ ಸೊ ಮೈ ಡಿಯರ್ ಫ್ರೆಂಡ್ಸ್ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಇವತ್ತಿನ ಒಂದು ಈ ಕ್ಲಾಸ್ನಲ್ಲಿ ನಾವು ಪ್ರಧಾನಮಂತ್ರಿಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಎಷ್ಟು ಸಾಧ್ಯನೋ ಅಷ್ಟು ಇನ್ಫಾರ್ಮೇಷನನ್ನು ನಮ್ಮ ಸಂಸ್ಥೆ ವತಿಯಿಂದ ನಾವು ಆನ್ಲೈನ್ ಮೂಲಕ ನಾನು ನಿಮ್ಮ ನಾನು ನಿಮಗೆ ಕೊಟ್ಟಿದ್ದೀನಿ ಸ್ನೇಹಿತರೆ ಸೊ ನೀವೆಲ್ಲರೂ ಸಹ ಇದರ ಸದುಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ದಯವಿಟ್ಟು ನಿಮಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ಕ್ಲಾಸಿಕ್ ಎಜುಕೇಷನ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ನಮ್ಮದು ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಎಲ್ಲರೂ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ನಾವು ಯಾವುದೇ ವೀಡಿಯೋಸನ್ನು ಮಾಡಿದ್ರೂ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಾವು ನಿಮ್ಮೊಂದಿಗೆ ಇರ್ತೇವೆ ಸೊ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರ ಪ್ರೀತಿ ಶಿವಕುಮಾರ್ ಚೌಹಾಣ್ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ